ಶಾಶ್ವತವಾಗಿ ನಮ್ಮ ಸಂಗಡ ಇರುವ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ಈ ದಿನ ನಮಗೆ ಕೊಟ್ಟಿರುವಂತಹ ಸಂದೇಶ, ನೀನು ಆಸಕ್ತನಾಗಿರು, ಯು ಆರ್ ಇಂಟ್ರೆಸ್ಟೆಡ್. ಅಮ್ಮೇನ ಹಾಲೆಲೂಯ. ದೇವರು ಇವು ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಬದುಕುಳುವರಾಗಿ, ನಾವು ಪ್ರಕಟಣೆ 3:19 ವಾಕ್ಯವನ್ನು ನಾವೆಲ್ಲರೂ ಬದುಕುಳುವರಾಗಿರೋಣ. ರೆವಲೇಶನ್ Chapter 3:19 ದೇವರು ಸಭೆಯಾದ ನಮಗೆ ಹೀಗೆ ಮಾತನಾಡ್ತಾ ಇದ್ದಾನೆ, As many as I love, I revoke and chasten, be jealous therefore and repent. ಪ್ರಕಟಣೆ 3:19 ದೇವರು ಸಭೆಯಾದ ನಮ್ಮ ಸಂಗಡಕ್ಕೆ ಮಾತನಾಡ್ತಾ ಇದ್ದಾನೆ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರುವಂತೆ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರಾತ್ಮನು ಎಂಥದ ಕ್ಷಣಗಳಲ್ಲಿ ಸಭೆಯಾದ ನಮ್ಮ ಸಂಗಡ ಆತನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲಲ್ಲಿ ಅದೇವರು ಈ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ಪವಿತ್ರಾತ್ಮನು ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ನಮ್ಮ ದೇವರೇ, ನೀನು ಪರಿಶುದ್ಧನಾಗಿರುವಂತೆ ನಿನ್ನ ಸಭ್ಯದ ನಾವೆಲ್ಲರೂ ಪರಿಶುದ್ಧವಾಗಿರುವಂತೆ ಆಶೀರ್ವದಿಸು. ದೇವರೇ, ನಿನ್ನ ಸನ್ನಿಧಾನದಲ್ಲಿ ನೀನು ವಾಕ್ಯವನ್ನು ಕೇಳುವಂತೆ ನಮಗೆ ಈ ಒಳ್ಳೆಯ ದಿನವನ್ನು ಅವಕಾಶವನ್ನು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದೆಲ್ಲವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ನೀನೇ ಆಗಿದ್ದೆ. ನಿನ್ನ ಸೃಷ್ಟಿಗಳಾದ ನಾವು ನಿನ್ನ ಮಾತನ್ನು ಕೇಳುವುದಕ್ಕಾಗಿ ಸಿದ್ಧರಾಗಿದ್ದೇವೆ. ದೇವರೇ, ನಿನ್ನ ಬಾಯಿಂದ ಓಡುವಂಥ ಮಾತಿನಿಂದಲೇ ಮನುಷ್ಯನು ಬದುಕುತ್ತಾನೆ ಎಂದು ನಿನ್ನ ವಾಕ್ಯವು ಹೇಳಲ್ಪಟ್ಟಿರುವಂತೆ ನಿನ್ನ ಬಾಯ ಮಾತುಗಳು ದೇವರೇ ಸಭೆ ಅದನ್ನು ಎಲ್ಲರಿಗೂ ದಯಪಾಲಿಸು. ದೇವರೇ, ನಿನ್ನ ಬಾಯ ಮಾತಿನ ಮೇರೆಗೆ ನಾವು ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು. ದೇವರೇ, ನಿನ್ನ ವಾಕ್ಯವು ಪ್ರತಿಯೊಬ್ಬರು ಹೃದಯದಲ್ಲಿ ಅಲಗು ನಿಂತಾಗಲಿ. ಪ್ರತಿಯೊಬ್ಬರು ನಿನ್ನ ವಾಕ್ಯಕ್ಕೆ ವಿಧಿರಾಗಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು. ನೀನೇ ಸಭ್ಯದ ನಮ್ಮೆಲ್ಲರ ಸಂಗಡ ಮಾತನಾಡು. ಮಹಿಮೆ ನಿನಗೆ ಮಾತ್ರ ಸಲ್ಲಲಿ. ಯೇಸು ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂತೆ ತಂದೆ ಅದ ದೇವರೇ. ಆಮೇನ್ ಹಲ್ಲೆಲೂಯಾ. ದೇವರು ಇವ ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಗಿ, ನಾವು ಪ್ರಕಟಣೆ 3:19 ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ. ರೆವಲೇಶನ್ Chapter 3:19 ದೇವರು ಸಭೆಯಾದ ನಮಗೆ ಹೀಗೆ ಮಾತನಾಡ್ತಾ ಇದ್ದಾನೆ, ಆಸ್ ಮೆನಿ ಆಸ್ ಐ ಲವ್ ಐ ರಿವೋಕ್ ಅಂಡ್ ಚೇಸನ್ ಬಿ ಜೆಲಸ್ ದೇರ್ಫೋರ್ ಅಂಡ್ ರಿಪೆಂಟ್. ಪ್ರಕಟಣೆ 3:19 ದೇವರು ಸಭೆಯಾದ ನಮ್ಮ ಸಂಗಡ ಹೀಗೆ ಮಾತನಾಡ್ತಾ ಇದ್ದಾನೆ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರುವಂತೆ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರಾತ್ಮನು ಎಂಥದ ಕ್ಷಣಗಳಲ್ಲಿ ಸಭೆಯಾದ ನಮ್ಮ ಸಂಗಡ ಆತನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯ. ದೇವರಾತ್ಮನು ಪ್ರಕಟಣೆ ಗ್ರಂಥದಲ್ಲಿ ಬರುವಂತಹ 7 ಸಭೆಗಳ ಕುರಿತಾಗಿ ನಮ್ಮ ಸಂಗಡಿಗೆ ಈಗಾಗಲೇ ಮಾತನಾಡ್ತಾ ಇದ್ದಾನೆ. ನಾವು ಈಗ ನೋಡ್ಕೊಳ್ತಿರುವಂತಹ ಸಭೆಯೆಲ್ಲ ಹೋದಕ್ಕೆ ಆ ಸಭೆ ಆಗಿದೆ. ಆಮೇಲೆ ಹಾಲೆಲೂಯ. ದೇವರಾತ್ಮನು 7 ಸಭೆಗಳ ಸಂಗಡ 7 ವಿಧದಲ್ಲಿ ತನ್ನ ಆತನು ಪ್ರಕಟಪಡಿಸಿಕೊಳ್ಳುವವನಾಗಿರ್ತಾನೆ. ಆಮೇಲೆ ಹಾಲೆಲೂಯ. ಮೊದಲನೇ ಸಭೆ ಆಗಿರುವಂಥ ಎಫೆಸ ಸಭೆಯ ಬಳಿಯಲ್ಲಿ ಒಂದು ವಿಧದಲ್ಲಿ, 2ನೇ ಸಭೆ ಆದಂಥ ಸಭೆಯ ಬಳಿಯಲ್ಲಿ ಮತ್ತೊಂದು ವಿಧದಲ್ಲಿ, 3ನೇ ಸಭೆಯ ಬಳಿಯಲ್ಲಿ ಮತ್ತೊಂದು ವಿಧದಲ್ಲಿ, 4, 5, 6 ಸಭೆಗಳ ಬಳಿಯಲ್ಲಿ ಕೂಡ 6 ವಿಧದಲ್ಲಿ ಮಾತನಾಡಿದ್ದಾನೆ. 7ನೇ ಸಭೆ ಆಗಿರುವಂಥ ಲಹೂದೋಕ್ಯ ಸಭೆಯ ಬಳಿಯಲ್ಲಿ ದೇವರು ಆಮೇನೆಂಬ ಆತನು ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವ ಆತನು ಎಂಬುದಾಗಿ ತನ್ನನ್ನು ತಾನು ಆತನು ಪ್ರಕಟಪಡಿಸಿಕೊಳ್ಳುವಂಥವನಾಗಿರ್ತಾನೆ. ಆಮೇನ್ ಹಲ್ಲೆಲೂಯ. 7 ಸಭೆಗಳು ಬರುವಂಥ ಒಂದೇ ಒಂದು ದೇಶ, ಅದು ಟರ್ಕಿ ದೇಶವಾಗಿದೆ. ಈ ಟರ್ಕಿ ದೇಶದಲ್ಲೇ ದೇವರು ತನ್ನ 7 ಸಭೆಗಳನ್ನು ಆರಂಭ ಮಾಡಿರುವುದು ಇದು ದೇವರ ಉದ್ದೇಶವಾಗಿದೆ. ಆಮೇನ್ ಹಲ್ಲೆಲೂಯ. ಯಾಕೆಂದರೆ ಮೊದಲು ಇಸ್ರಾಯೇಲರಿಗೆ ಜನರಿಗೆ ಮಾತ್ರವೇ ದೇವರ ವಾಕ್ಯವು ಕೊಡಲ್ಪಟ್ಟಿತ್ತು. ಆದ್ದರಿಂದ ಅವರು ದೇವರ ಜನರಾಗಿ ಕರೆಸಲ್ಪಡುತ್ತಿದ್ದರು. ಅನ್ಯ ದೇಶವೂ ಆಗಿದೆ ಈ ಟರ್ಕಿ ದೇಶ. ಇಸ್ರಾಯೇಲ್ ದೇಶದಿಂದ ಬಹಳ ದೂರದಲ್ಲಿರುವಂಥ ದೇಶವಾಗಿದೆ. ಆಮೇಲೆ ಈ ಅನ್ಯ ದೇಶದಲ್ಲಿ ದೇವರು ತನ್ನ ಸಭೆಯನ್ನು ಪ್ರಾರಂಭ ಮಾಡುವುದ ಕಾರಣ ಈಗ ದೇವರು ಇಸ್ರಾಯೇಲರಿಗೆ ಮಾತ್ರ ದೇವರಲ್ಲ, ಲೋಕದ ಎಲ್ಲ ಜನರಿಗೂ ದೇವರು ದೇವರಾಗಿದ್ದಾನೆ ಎಂಬುದು. ಆಮೇಲೆ ಅದನ್ನು ಮಾತ್ರ ನಂಬೋರು ಮಾತ್ರ ನಂಬರನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ದೇವರು ದೇವರೇ ಕಾರಿಸ್ ಕಾರ್ಡ್ ನೆವರ್ ಚೇಂಜಸ್ ಅವರ್ ಕಾರ್ಡ್. ಆಮೇಲೆ ಹಾಲೆಲೂಯ. ಆತನು ನಿನ್ನೆಂದು ಎಂದೆಂದಿಗೂ ಬದಲಾಗದ ದೇವರು, ನನ್ನ ನಿನ್ನ ದೇವರಾಗಿದ್ದಾನೆ. ಆಮೇಲೆ ಹಾಲೆಲೂಯ.
ಹಾಗಾದರೆ ನಮ್ಮ ದೇವರು ಸದಾಕಾಲವು ಇರುವಂಥ ದೇವರು. ಈಗ ದೇವರು 7 ಸಭೆಗಳನ್ನು ಅನ್ಯ ದೇಶದಲ್ಲಿ ಪ್ರಾರಂಭ ಮಾಡುವುದೇ. ಅನ್ಯ ಜನರ ನಮ್ಮ ಬಳಿಯಲ್ಲಿ ಆತನು ವಾಸ ಮಾಡಿಗೋವನಾಗಿದ್ದಾನೆ. ಆ ದಿನದಲ್ಲಿ ದೇವರು ಆ ಕೇಳುವುದೇ, ನಿಮಗೆ ಗೊತ್ತಿಲ್ವೋ, ನೀವು ದೇವರ ಆಲಯವಾಗಿದ್ದೀರಿ. ಯು ಆರ್ ದ ಗಾಡ್ ಟೆಂಪಲ್. ಆಮೇನ್. ಹಲ್ಲೆಲೂಯ. ದೇವರು ಪ್ರತಿಯೊಬ್ಬರನ್ನ ನಮ್ಮೆಲ್ಲರನ್ನ ಏನು ಮಾಡಿದ್ದಾನೆ, ತನ್ನ ಆಲಯವನ್ನಾಗಿ ಮಾಡಿಕೊಂಡಿದ್ದಾನೆ. ನಮ್ಮ ಆಲಯದಲ್ಲಿ ದೇವರು ಮಾತ್ರನೇ ವಾಸವಾಗಿರಬೇಕೆಂಬುದೇ ದೇವರ ದೊಡ್ಡ ಉದ್ದೇಶವಾಗಿದೆ. ಆಮೇನ್. ಹಾಲೆಲೂಯ. ಅದರಂತೆ ದೇವರು ಸಭೆ ಆದಂತಹ ಈ ಲೋಕೋದಕ್ಕೆ ಸಭೆ ಎಂಬುದರ ಅರ್ಥ ಪೀಪಲ್ಸ್ ಲಿಬರ್ಟಿ, ಜನರು ಸ್ವಾತಂತ್ರ್ಯವನ್ನು ಬಯಸಿದಂತಹ ಕಾಲವೇ ಆರಂಭ ಆಗುವುದೇ ಈ ಲೋಕೋದಕ್ಕೆ ಸಭೆ ಕಾಲಘಟ್ಟದಿಂದನೇ. ಆಮೇನ್. ಹಾಲೆಲೂಯ. ಅದರಿಂದ ಜನರು ಎಲ್ಲರೂ ಲೋಹೋದಕ್ಕೆ ಸಭೆ ಆಗಿ ಈಗ ನಾವು ಜೀವಿಸ್ತಾ ಇದ್ದೇವೆ. ಆಮೇನ್. ಹಾಗಾದರೆ ನಾವು ಜೀವಿಸ್ತಿರುವಂತಹ ಕಾಲ ಲೋಹೋದಕ್ಕೆ ಸಭೆಯ ಕಾಲವಾಗಿದೆ. ಯಾಕೆ ಅಂತ ಇರುವುದಾದರೆ, ಈಗಾಗಲೇ ಯೇಸು ಕ್ರಿಸ್ತನ ರಹಸ್ಯಗಳನ್ನ ಈ ಲೋಹೋದಕ್ಕೆ ಸಭೆಯ ಕಾಲದಲ್ಲಿ. ಆಮೇನ್. ಈಗ ಯೇಸು ಕ್ರಿಸ್ತನಗಳನ್ನ ಈ ಕ್ಷಣ ಬಂದರೆ ಈ ಕ್ಷಣನೇ ಲೋಹೋದಕ್ಕೆ ಸಭೆಯ ಕಾಲ ಅಂತ್ಯ ಆಗುತ್ತದೆ ಎಂದು ದೇವರು ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯಲ್ಲುವನು ಕೇಳಲಿ. ಹಾಗಾದರೆ ಈ ಲೋಹೋದಕ್ಕೆ ಸಭೆ ಎಂಬುದೇ ಆಗಿರುವುದಾದರೆ ಯಾರು? ನಂಬಿರುವಂಥ ನಾನು ಮತ್ತು ನಾವೆಲ್ಲರೂ ದೇವ ಸಭೆ ಆಗಿರುವಂಥ ಎಲ್ಲರೂ ಯೇಸು ಕ್ರಿಸ್ತನನ್ನ ದೇವರು ಎಂಬುದಾಗಿ ನಂಬಿರುವಂಥ ನಾವೆಲ್ಲರೂ ಲೋಹೋದಕ್ಕೆ ಸಭೆ ಆಗಿದ್ದೇವೆ. ಆದರೆ ನಮ್ಮ ಅಂತ ಯಾವಾಗ ಬರುತ್ತೆ? ಇನ್ನು ಒಂದೇ ನಿಮಿಷ. ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ, ಯೇಸುಗೂ ಗೊತ್ತಿಲ್ಲ, ದೇವದೂತರಿಗೂ ಗೊತ್ತಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನೇ ಆತನು ಹೇಳುವವನಾಗಿರ್ತಾನೆ. ಹಾಗಾದರೆ ಅದು ತಂದೆಯಲ್ಲಿ ಮಾತ್ರವೇ ಗೊತ್ತಿದೆ. ಆ ದಿನ ಹಗಲಿಗೆ ಆ ಕ್ಷಣವು ಒಂದು ಯಾವ ದೇವರು ನಿರ್ಧರಿಸುವನು. ಅದು ಯಾವ ಕ್ಷಣದಲ್ಲಾದರೂ ನಿರ್ಧರಿಸಬಹುದು. ಆಮೇನ್. ಹಾಲೆಲೂಯ. ಅದರಿಂದ ಆತನು ಯೇಸು ಕ್ರಿಸ್ತನು ಮೊದಲಿಂಗನಾಗಿದ್ದಾನೆ, ನಾವು ಮೊದಲಗಿತ್ತಿ ಆಗಿದ್ದೇವೆ. ಮೊದಲಗಿತ್ತಿ ಯಾವಾಗಲೂ ಮೊದಲಿಂಗನಿಗಾಗಿ ಭೂಮಿಯಲ್ಲಿ ಸಿದ್ಧಾಗಿರಬೇಕು. ಆಮೇನ್. ಹಾಲೆಲೂಯ. ಆದ್ದರಿಂದಲೇ ಮೊದಲಗಿತ್ತಿಯರು ಆಗಿರುವಂಥ 5 ಬುದ್ಧಿಹೀನರು, 5 ಬುದ್ಧಿಹೀನ ಕನ್ಯರು ಎಂಬುದಾಗಿ ತೆರವು ಕೇಳುತ್ತೆ. ಹಾಗಾದ್ರೆ ಬುದ್ಧಿವಂತ ಕನ್ಯರಾಗಿದ್ದರೆ ದೇವರ ಬರೋಣಕ್ಕಾಗಿ ನಾವು ಸಿದ್ಧರಾಗಿರ್ತೇವೆ. ಬುದ್ಧಿಹೀನ ಕನ್ಯರಾಗಿದ್ದರೆ ನಾವು ಲೋಕದೆಲ್ಲ ಕೆಲಸಕ್ಕೋಸ್ಕರ ಸಿದ್ಧ ಆಗಿರ್ತೇವೆ. ಆ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲು ಇದ್ದಾಗೆ. ಆಮೇಲೆ ಕೆಲವರು ಸಭೆಯಲ್ಲೂ ದೇವ್ರ ಮಕ್ಕಳು ಹೊರಗಡೆ ಹೋದರೆ ಸೈತಾನನ ಮಕ್ಕಳು ಥರ ಆಡೋರು ಕೂಡ ಕೆಲವರು ಇರ್ತಾರೆ. ಹಾಗೆ ಜೀವಿಸೋರು ಕೂಡ ಅನೇಕರು ಇರ್ತಾರೆ. ಅವರ ಬುದ್ಧಿಹೀನ ಕನ್ಯರಾಗುತ್ತೀರಾ ಅಂಥವ್ರು ಕೂಡ ದೇವರಾತ್ಮನ ಬುದ್ಧಿಹೀನ ಕನ್ಯರು ಎಂದ ಹೇಳ್ತೀನಿ. ಆದ್ದರಿಂದ ಬುದ್ಧಿಹೀನರು ದೇವ್ರ ರಹಸ್ಯ ಬರೋದಲ್ಲಿ ಎತ್ತಿಕೊಡೋಲ್ಲ. ಅಂಥವ್ರು ಉಪದ್ರವ ಕಾಲವನ್ನು ಸೇರಬೇಕಾಗುತ್ತೆ. ಆದ್ದರಿಂದ ಸಭೆಯಾದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ಲೋಹೋದಕ್ಕೆ ಸಭೆಯ ಕಾಲದಲ್ಲಿ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳವನ್ನು ಕೇಳಲಿ ಎಂಬುದಾಗಿ. ಆಮೇನ್. ಹಾಲೆಲೂಯ. ಆದ್ದರಿಂದ ದೇವರು ಈ ಲೋಹೋದಕ್ಕೆ ಸಭೆಯ ಬಳಿಯಲ್ಲಿ ದೇವರು ತನ್ನ ವಾಕ್ಯದಲ್ಲಿ ಮಾತನಾಡ್ತಾ ಇದ್ದಾನೆ. ಆದ್ದರಿಂದ ನೀನು ಆಸಕ್ತನಾಗಿರು ಎಂಬುದಾಗಿ ದೇವರ ವಾಕ್ಯ ಮಾತನಾಡ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಆರಂಭದಲ್ಲಿ ನಾವು ನೋಡುವುದಾದರೆ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಕದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆಮೇಲೆ ಇವಾಗ ದೇವರಿಂದ ನಾವು ಪ್ರೀತಿನ ಹೊಂದ್ಕೊಂಡೆ ಹೊಂದ್ಕೊಳ್ತೇವೆ. ನಮ್ಮ ದೇವರೇ ಪ್ರೀತಿ ಸ್ವರೂಪನ. ಆಮೇಲೆ ಗಾರಿಸುವ ಕಾರ್ಡ್ ಆತನಿಂದ ನಾವು ಪ್ರೀತಿನ ಹೊಂದ್ಕೊಂಡಿದ್ದೇವೆ. ಆಮೇಲೆ ಅಲ್ಲಲ್ಲಿ ಅದರಲ್ಲಿ 2 ಮಾತು ಇಲ್ಲ. ಹಾಗಾದರೆ ದೇವರು ನಮ್ಮನ್ನು ಏನು ಮಾಡ್ತಾನೆ? ಪ್ರೀತಿ ಹೊಂದ್ಕೊಂಡಿರೋರಿಗೆ ದೇವರು ಗದರಿಸ್ತಾನೆ, ಶಿಕ್ಷಿಸುವ ಗದರಿಸೋಕೆ ಇನ್ನು ಸ್ವಲ್ಪ ಜನ ತಡ್ಕೊಂಡಿದ್ದಾರೆ. ಶಿಕ್ಷೆ ಯಾವಾಗ ಬಿಟ್ಟರೆ ಸಾಕು, ಅನೇಕರು ದೇವರನ್ನ ಬಿಟ್ಟು ಹಿಂಜಲ್ದು ಹೋಗುವಂಥವರಾಗಿದ್ದಾರೆ. ಆದ್ದರಿಂದ ನೀವು ಹಿಂಜಲ್ದು ಹೋಗಬಾರ್ದು ಎಂಬುದಾಗಿ ಮುಂದಿನ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದೇನೆ. ನೀವು ಆಸಕ್ತನಾಗಿ ನನ್ನಲ್ಲಿ ನೆನೆ ನಿಂತವನಾಗಿರಬೇಕು. ನೀನು ನನ್ನ ಮಗನಾಗಿ ನನ್ನ ಮಗಳಾಗಿ ನೀನು ಜೀವಿಸುವಂಥವನಾಗಿರ್ಬೇಕು. ಯು ಆರ್ ದ ಮೈ ಸನ್, ಯು ಆರ್ ದ ಮೈ ಡಾಕ್ಟರ್ ಆಗಿ ಲಿವ್ ವಿತ್ ಮೀ ಎಂಬುದಾಗಿ ದೇವರು ಸಭ್ಯದ ನಮ್ಮ ಸಂಗ್ರಹ ಹತ್ರ ಮಾತನಾಡ್ತಾ ಇದ್ದಾರೆ. ಯಾಕೆಂದರೆ ಅನೇಕರಿಗೆ ದೇವರಿಂದ ಏನಾದರೂ ಶಿಕ್ಷೆಗಳು ಗದರಿಕೆಗಳು ಉಂಟಾಗಿಬಿಟ್ಟು ಅನೇಕರು ದೇವರನ್ನ ದೂಷಿಸುವವರು ಕೂಡ ಅನೇಕರು ಲೋಕದಲ್ಲಿ ಜೀವಿಸ್ತಿದ್ದಾರೆ. ಆದ್ದರಿಂದ ನಾವು ಜೀವಿಸ್ತಿರುವುದು ಅಂತ್ಯಕಾಲ ಅಂತ್ಯದ ಕ್ಷಣಗಳಲ್ಲಿ ಜೀವಿಸ್ತಾ ಇದ್ದೇವೆ. ಯಾಕೆಂದರೆ ದೇವರನ್ನು ಬಿಟ್ಟು ಕೂಡ ದೇವರನ್ನೇ ದೂಷಿಸುವಂಥವ್ರು ಕೂಡ ಹೆಚ್ಚಾಗುವಂಥವ್ರು ಕೂಡ ಕಾಲ ಈ ಲೋಹೋದಕ್ಕೆ ಸಭೆಯ ಕಾಲಘಟ್ಟವಾಗಿರುತ್ತೆ. ಆದ್ದರಿಂದ ಲೋಹೋದಕ್ಕೆ ಸಭೆಯ ಕಾಲ ಡೇಂಜರಸ್ ಕಾಲ ಇದ್ದ ಹಾಗೆ ಕೂಡ ಇರುತ್ತದೆ. ಆದ್ದರಿಂದ ಇಲ್ಲಿ ನಾವು ಬಹಳ ಬಹಳ ಜಾಗ್ರತೆಯಿಂದ ಇರಬೇಕು, ಬಹಳ ಬಹಳ ಎಚ್ಚರಿಕೆಯಿಂದಲೂ ಕೂಡ ನಾವು ಇರುವಂಥವರಾಗಿರಬೇಕು. ಆಮೇಲೆ ಸತ್ಯವೇದದಲ್ಲಿ ದೇವರ ಬೈಬಲಲ್ಲಿ ಒಂದು ವಾಕ್ಯ ಉಂಟು, ಆದಿಗಿಂತ ಅಂತ್ಯವೇ ಲೇಸು ಎಂಬುದಾಗಿ.
ಸಭೆಗೆ ಆಮೇಲೆ ಆರಂಭದ ಸಭೆಗಿಂತ ಅಂತ್ಯದ ಸಭೆ ಇದ್ದು ಬೇರೆ ಇಂಪಾರ್ಟೆಂಟ್. ಯಾಕಂದ್ರೆ ಆರಂಭದ ಸಭೆಯಾಗಿ ಅಪ್ಪಸ್ತರು ಎಲ್ಲರೂ ಇದ್ರು, ಎಲ್ಲ ಬಲಿಷ್ಠರು, ಎಲ್ಲ ಸ್ಟ್ರಾಂಗೆ, ಯಾರು ಕೂಡ ಕಮ್ಮಿ ಇದ್ದಾರೆ ಅಂದಾಗ ಯಾರು ಕೊಡ್ತಾಗಿ ಏನು ಕೂಡ ಇರುವಂತೆ ಇಲ್ಲ. ಆಮೇಲೆ ಹಾಲುವ ನಾವು ಈಗ ಆರಂಭದಲ್ಲಿ ಇದ್ದವರೆಲ್ಲ ದೇವರಲ್ಲಿ ಕರ್ತನಿಗಾಗಿ ವೈರಾಗ್ಯದಿಂದ ಇದ್ದವರಾಗಿದ್ದರು. ಆದರೆ ಈಗ ಅಂತ್ಯದಲ್ಲಿ ಎಲ್ಲರೂ ವೈರಾಗ್ಯವಾಗಿದ್ದೀರಾ? ಇವಾಗ ಇರೋರು ಜೀವದಿಂದ ಇರೋರು ಹೇಳುವ ಅಂತ ವಿಷಯ ಅನೇಕರು ಹೆಚ್ಚಾಗಿ ವೈರಾಗ್ಯದಿಂದ ಆದರೆ ಪೋಸ್ತರ ರೀತಿಯಲ್ಲಿ ಇರೋರು ಬೆರಳೆಣಿಕೆಯಲ್ಲಿ ಮಾತ್ರನೇ. ಆಮೇಲೆ ಹಾಗಾಗಿ ಆದಿಯಲ್ಲಿ ಇದ್ದಂಥ ನಂಬಿಕೆ ಈಗಲೂ ಇರುತ್ತಾ? ಅದು ಕೂಡ ಡೌಟೇ ಅಲ್ವ. ಕೆಲವರು ಯೇಸುಗೋಸ್ಕರ ನಂಬೋದ್ರೆ ನೋಡಿ, ಆರಂಭದಲ್ಲಿ ಎಷ್ಟು ದೇವಕ್ಕೋಸ್ಕರ ಬರ್ತಾರೆ ಅಂತ ಇರ್ಬೋದಾದ್ರೆ ಒಂದು ದಿನ ಒಂದು ಪ್ರಾರ್ಥನೆ ಒಂದು ವಾಕ್ಯ ಯಾವುದಕ್ಕೂ ತಪ್ಪಿಸ್ಕೊಳ್ತೆ. ಪ್ರೆಸೆಂಟ್ ಸರ್ ಅನ್ನೋ ಥರ ಯೇಸುವಿಗೆ ಪ್ರೆಸೆಂಟ್ ಹೇಳೋ ಥರ ನಂಬರ್ ಒನ್ ಲೈನಲ್ಲೇ ಇದ್ಕೊಡ್ತಾರೆ. ಆಮೇಲೆ ಕೆಲವು ವರ್ಷಗಳು, ಒಂದು ವರ್ಷ ಹೋದ್ಮೇಲೆ ಕೆಲವರು ನಾನು ನೋಡಿದ್ರೆ ಮುಗಿತು, ವಾರದಲ್ಲಿ ಒಂದು ದಿನ ಇಲ್ಲ ವಾರದಲ್ಲಿ 2 ದಿನ ಅಷ್ಟೇ, ಆಗ್ಬಿಟ್ರೆ ನಾ ಕಾಸೋದೇ ಇಲ್ಲ. ಆಮೇಲೆ ಹಾಗೆ ತಮ್ಮ ಆಸಕ್ತಿ ಅವರನ್ನು ಕಳೆದುಕೊಂಡು ಬಿಡ್ತಾರೆ. ಆಮೇಲೆ ಲಹೋದಕ್ಕೆ ಸಭೆ ಆರಂಭದಲ್ಲಿ ದೇವರಲ್ಲಿ ಯಾವ್ಯಾವ ವಿಷಯಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಿದ್ದೆ ಅಂದಾಗೆ ಯೇಸು ಕ್ರಿಸ್ತನು ಈ ಲಹೋದಕ್ಕೆ ಸಭೆಗೆ ಆರಂಭದಲ್ಲೇ ತನ್ನ ಮಾತುಗಳ ಮುಖಾಂತರವಾಗಿ ಆತನು ಮಾತನಾಡ್ತಾನೆ. ಆದ್ದರಿಂದ ಲಹೋದಕ್ಕೆ ಸಭೆಯ ಆರಂಭದ ವಾಕ್ಯವನ್ನು ನಾವು ಪ್ರಕಟಣೆ 3:14 ವಾಕ್ಯವನ್ನು ಓದಿಕೊಳ್ಳುವರಾಗಿರೋಣ. ರೆವಲೇಷನ್ chapter 3:14 ಮಾತನಾಡ್ತಾ ಇದೆ, ಆ್ಯಂಡ್ ಅನ್ ಟು ದ ಏಂಜಲ್ ಆಫ್ ದ ಚರ್ಚ್ ಆಫ್ ದ ಲಹೋದಕ್ಕೆ ರೈಟ್ ದಿಸ್ ಥಿಂಗ್ಸ್ ಸೈ ಟು ದ ಆಮೆನ್ ದ ಫೇತ್ಫುಲ್ ಆ್ಯಂಡ್ ಟ್ರೂ ವಿಟ್ನೆಸ್ ದ ಬಿಗಿನಿಂಗ್ ಆಫ್ ದ ಕ್ರಿಯೇಷನ್ ಆಫ್ ಗಾಡ್. ಪ್ರಕಟಣೆ 3:14 ಲಹೋದಕದಲ್ಲಿರುವ ಸಭೆಯ ದೂತನಿಗೆ ಬರೆಯ ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಹೇಳುವುದೇನೆಂದರೆ ಎಂಬುದಾಗಿ ದೇವರು ತನ್ನ ಕುರಿತಾಗಿ ಆತನು ಲಹೋದಕ್ಯ ಸಭೆಗೆ ಆತನು ಪ್ರಕಟಪಡಿಸಿಕೊಳ್ತಾ ಇದ್ದಾನೆ. ಹಾಗಾದರೆ ಲಹೋದಕ್ಯ ಸಭೆ ಕೆಲವು ವಿಷಯಗಳಲ್ಲಿ ಆಸಕ್ತವಾಗಿಲ್ಲ, ಅದ್ಯಾವ ವಿಷಯಗಳಲ್ಲಿ ಆಸಕ್ತವಾಗಿಲ್ಲ ಎಂಬುದಾದರೆ ನಂಬಿಕೆಯಲ್ಲಿ ಆಸಕ್ತಿ ಹೆಚ್ಚಾಗಿಲ್ಲ. ಆಮೇಲೆ ಹಾಲ್ವೇ ಆದ್ದರಿಂದ ತನ್ನ ತಾನು ಪ್ರಕಟಪಡಿಸಿಕೊಳ್ಳುವಾಗ ಆಮೇನ್ ಎಂಬುದರ ಅರ್ಥ ನಂಬತಕ್ಕ ಎಂಬುದಾಗಿ ಆಮೇನ್ ಫೇತ್. ಆದ್ದರಿಂದ ನಾವು ಮೊದಲನೆಯದಾಗಿ ನೋಡಿಕೊಳ್ಳುವಂಥ ವಿಚಾರ, ಯು ಹ್ಯಾವ್ ದಿ ಇಂಟ್ರೆಸ್ಟ್ ಇನ್ ದ ಫೇತ್, ನೀವು ನಂಬಿಕೆಯಲ್ಲಿ ಆಸಕ್ತರಾಗಿರಬೇಕು ಎಂಬುದು. ಆಮೇನ್ ಹಾಲ್ವೇ ಯಾವಾಗ ಯು ಹ್ಯಾವ್ ಇಂಟ್ರೆಸ್ಟ್ ಇನ್ ದ ಫೇತ್ ಆಮೇನ್, ಅವಾಗ ನೀವು ಯಾವಾಗ ದೇವರ ನಂಬಿಕೆಯಲ್ಲಿ ನೀವು ಆಸಕ್ತರಾಗಿ ದೇವರಲ್ಲಿ ನಿಲ್ಲುವವರಾಗಿರ್ತೀರೋ ದೇವರು ಅವಾಗ ನಿಮ್ಮನ್ನು ಆಶೀರ್ವದಿಸುವವನಾಗಿರ್ತಾನೆ. ಆಮೇಲೆ ಹಲ್ಲೋದಕ್ಕೆ ಸದೆ ನಂಬಿಕೆಯಲ್ಲಿ ಆರಂಭದಲ್ಲಿ ಇತ್ತು, ಅಂತ್ಯದಲ್ಲಿ ಹೆಚ್ಚಾದ ನಂಬಿಕೆ ಇಲ್ಲದಂತಹ ಸಭೆಯಾಗಿ ಲಹೋದಕ್ಕೆ ಸಭೆ ಕಾಣಿಸಿಕೊಳ್ತದೆ. ಆದ್ದರಿಂದ ದೇವರು ಈ ಲಹೋದಕ್ಕೆ ಸಭೆಗೆ ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ. ಆ ನಂಬತಕ್ಕ ಸಾಕ್ಷಿ ನಿನ್ನ ನಂಬಿಕೆ ಅದು ಕಡಿಮೆ ಆಗಿರ್ಬೋದು, ಆದರೆ ನನ್ನಲ್ಲಿ ಮಾತ್ರ ಆ ನಂಬಿಕೆ ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಇದೆ. ಆದಿಯಲ್ಲಿ ಇದ್ದ ಹಾಗೆ ನಾನು ಈಗಲೂ ಇದ್ದೇನೆ, ಇನ್ನು ಮುಂದೆ ಇರುತ್ತೇನೆ, ನಿರಂತರವಾಗಿರುವಾತನು ನಾನು ಎಂಬುದಾಗಿ ದೇವರು ತನ್ನ ಸಭೆ ಆಗಿರುವಂಥ ಲಹೋದಕ್ಕೆ ಸಭೆಯ ಬಳಿಯಲ್ಲಿ ಆತನು ಮಾತನಾಡ್ತಾನೆ. ಆದ್ದರಿಂದ ಈ ದೇವರಾದ ಕರ್ತನು ಈ ದಿನ ನಂಬಲಿಯಲ್ಲಿ ಮಾತನಾಡ್ತಾನೆ. ನಮ್ಮ ನಂಬಿಕೆ ಆರಂಭದಲ್ಲಿ ಕ್ರಿಸ್ತನಿಗಾಗಿ ಓಡಿದಂಥ ಓಟ, ಕ್ರಿಸ್ತನಿಗಾಗಿ ಪ್ರಾರ್ಥನೆ ಮಾಡಿರುವಂಥ ಪ್ರಾರ್ಥನಾ ಜೀವಿತ, ಆರಂಭದಲ್ಲಿ ನಾವು ದೇವರಿಗಾಗಿ ಓದ್ತಿದ್ದಂಥ ದೇವರ ವಾಕ್ಯವು, ಆರಂಭದಲ್ಲಿ ನಾವು ಬೋಧಿಸುತ್ತಿದ್ದಂಥ ದೇವರ ಬೋಧನೆಗಳು ಅವು ಹಾಗೆ ಇದೆಯಾ ನಂಬಿಕೆಯಲ್ಲಿ? ಅಥವಾ ಅನೇಕರು ಆ ನಂಬಿಕೆಯನ್ನು ಕಳೆದುಕೊಂಡಿದ್ದೀರಾ? ಈ ದಿನ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳುವವರಾಗಿರಿ. ಯಾಕೆಂದರೆ ಆರಂಭದಲ್ಲಿ ಅನೇಕರು ದೇವರ ವಾಕ್ಯದಲ್ಲಿ ಬಲವಾಗಿ ನಿಲ್ಲುವವರಾಗಿರ್ತಾರೆ, ಆದರೆ ಅಂತ್ಯದಲ್ಲಿ ಬಲಹೀನರಾಗಿ ಹೋಗುವಂಥ ಕಾಲವೇ ಇಲ್ಲೋ ಹೋಗೋದಕ್ಕೆ ಸಭೆಯ ಕಾಲವಾಗಿದೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಲ್ಲವನ್ನು ಕೇಳಲಿ ಎಂಬುದಾಗಿ ದೇವರು ಅಂತ ದರ್ಶನಗಳಲ್ಲಿ ಸಭೆ ಅದನ್ನು ಮಾತನಾಡ್ತಾನೆ. ಹಾಗಾಗಿ ಇಬ್ರಿಯ ಗ್ರಂಥದಲ್ಲಿ 10:38 ವಾಕ್ಯದಲ್ಲಿ ಇಬ್ರಿಯ chapter 10:38 ಅಲ್ಲಿ ದೇವರು ಸಭೆಯಾದ ನಮ್ಮ ಸಂಗ್ರಹಾತ್ ಹೀಗೆ ಮಾತನಾಡ್ತಾ ಇದ್ದಾನೆ, ನೌ ದ ಜಸ್ಟ್ ಶಲ್ ಲಿವ್ ಬೈ ಫೇತ್,
But if any man draw back, my soul shall have no pleasure in him. ಫೆಬ್ರವರಿ 10 38 ರಲ್ಲಿ ದೇವರು ಹೀಗೆ ಹೇಳ್ತಾ ಇದ್ದಾನೆ. ಆದರೆ ನನ್ನವರಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕನ್ನು ಅವನು ಹಿಂದೆ ಇದ್ದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯಲ್ಲವನ್ನು ಕೇಳಲು ಎಂಬುದಾಗಿ ದೇವರು ಎಂದೇ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮ ಸಂಘದ ಆತ್ಮನು ವಿಶೇಷವಾಗಿ ಮಾತನಾಡ್ತಾನೆ. ಆಮೇನ್, ಹಾಲೆಲೂಯ. ಆದ್ದರಿಂದ ಆರಂಭದಲ್ಲಿ ದೇವರಲ್ಲಿ ಇದ್ದಂಥ ನಂಬಿಕೆ ಈಗಲೂ ನಮ್ಮ ಬಳಿಯಲ್ಲಿ ಇದೆಯೋ ನಮ್ಮದಾಗಿ ನಮ್ಮನ್ನು ವಿಚಾರಿಸ್ಕೋಬೇಕು. ಆಮೇಲೆ ಹಾಲೆಲು, ಯಾಕೆಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವವನಾಗಿರುತ್ತಾನೆ. ಆಮೇಲೆ ಹಾಲೆಲು, ಲಿವ್ ಬೈ ಫೈತ್. ಆಮೇಲೆ ಹಾಲೆಲು, ಹಾಗಾದರೆ ನಾವು ನೀತಿವಂತರಾಗಿದ್ದಾಗ ನಾವು ನಂಬಿಕೆಯಿಂದಲೇ ಕ್ರಿಸ್ತನಲ್ಲಿ ಬದುಕುವ ಸಾಧ್ಯ. ನಂಬಿಕೆ ಇಲ್ಲದಂಥ ಮನುಷ್ಯನು ಸತ್ತಂತಹ ಶಬಕ್ಕೆ ಸಮವಾಗುತ್ತಾನೆ. ಆಮೇಲೆ ಹಾಲೆಲು, ಆದ್ದರಿಂದ ಬಿ ಫೈತ್ ಇನ್ ಇಂಟ್ರೆಸ್ಟ್ ಇನ್ ವಿತ್ ಗಾಡ್. ಆಮೇಲೆ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿ ದೇವರಲ್ಲಿ ಆಸಕ್ತರಾಗಿರ್ಬೇಕು. ಆಮೇಲೆ ಹಾಲೆಲುಯ, ಆವಾಗ ಮಾತ್ರ ನಾವು ದೇವರ ನಾಮದ ಮಹಿಮೆಗಾಗಿ ಉಪಯೋಗಕ್ಕೆ ಬರುವಂಥವರಾಗಿರ್ತೇವೆ. ಆಮೇಲೆ ಹಾಲೆಲುಯ, ದೇವರು ಅಬ್ರಾಹ್ಮನನ್ನು ಕರೆದಾಗ ಅಬ್ರಾಹ್ಮನು ದೇವರನ್ನ ನಂಬಿಕೆಯಿಂದಲೇ ಅಬ್ರಾಹ್ಮನು ಅವನು ದೇವರು ವಾಗ್ದಾನ ಮಾಡಿದಂಥ ಕಾನಾನ್ ದೇಶಕ್ಕೆ ಬರುವವನಾಗಿರ್ತಾನೆ. ಯಾಕೆಂದರೆ ಇಲ್ಲ, ಅವನಲ್ಲಿ ಅವನ ದೇವ್ರನ್ನ ನಂಬದೇ ಹೋದ್ರೆ ಅವನು ಬರ್ತಾನೆ ಇರಲಿಲ್ಲ. ಆಮೇಲೆ ಹಾಲೆಲುಯ, ಯಾವಾಗ ದೇವ್ರನ್ನ ನಂಬುತ್ತೋ ಆವಾಗ ಮಾತ್ರ ಅವನು ತನಗಿತ್ತಂಥ ದೇಶವನ್ನ, ಬಂಧು ಬಳಗವನ್ನ, ಊರನ್ನ, ತಂದೆಯ ಮನೆಯನ್ನೆಲ್ಲವನ್ನ ಬಿಟ್ಟು ಅವನು ಇಸ್ರಾಯೇಲ್ ದೇಶ ಕಾನಾನ್ ದೇಶಕ್ಕೆ ಬರುವವನಾಗಿರ್ತಾನೆ. ಅದು ಬರೋದಕ್ಕೆ ಕಾರಣ ಅವನಲ್ಲಿ ನಂಬಿಕೆ ಇತ್ತು. ಆಮೇಲೆ ಹಾಲೆಲುಯ, ಪಕ್ಕದಲ್ಲಿರೋ ಕೈ ತೊಟ್ಟಿಯಲ್ಲಿ ನಿಮ್ಮಲ್ಲಿ ದೇವರ ಮೇಲೆ ನಂಬಿಕೆ ಇರಲಿ. ಆಮೇಲೆ ಹಾಲೆಲುಯ, ಬಿ ಫೇತ್ ಇನ್ ಗಾಡ್. ಆಮೇಲೆ ಹಾಲೆಲುಯ, ನೀವು ಯಾವಾಗ ನಂಬಿಕೆಯಲ್ಲಿ ದೇವರ ಬಳಿಯಲ್ಲಿ ಇರ್ತೀರೋ ಆವಾಗ ದೇವರು ನಮಗೆ ಏನೇನು ಬೇಕು ತಕ್ಕ ಸಮಯದಲ್ಲಿ ಸಕಲವನ್ನು ಒದಗಿಸಿಕೊಳ್ಳುವವನಾಗಿರ್ತಾನೆ. ಆಮೇಲೆ ಹಾಲೆಲುಯ, ಅಬ್ರಾಹ್ಮನು ಯಾವಾಗ ನಂಬಿಕಸ್ತನಾಗಿ ಬದುಕಿದ್ನೋ ದೇವರು ಅವನಿಗೆ ತಕ್ಕ ಸಮಯದಲ್ಲಿ ಮಗನನ್ನು ಕೊಡ್ತ. ಆಮೇಲೆ ಹಾಲೆಲುಯ, ಅಬ್ರಾಹ್ಮನ ಸಂತತಿಯಾದ ಇಸಾಕನು ಕೂಡ ದೇವರಲ್ಲಿ ನಂಬಿಕಸ್ತನಾದ. ಆಮೇಲೆ ಅಬ್ರಾಹ್ಮ, ಇಸಾಕ, ಯಾಕೋಬ, ಯೋಸೆಫ್, ಆಮೇಲೆ ಇಸ್ರಾ ಜನರು ಎಲ್ಲರೂ ದೇವರಲ್ಲಿ ನಂಬಿಕಸ್ತರಾಗಿ ನೋಡಿದ್ರು. ಅವರು ನಂಬಿಕೆ ದೇವರು ಆಶೀರ್ವದಿಸಿದವನಾದನು. ಆಮೇಲೆ ಹಾಲೆಲುಯ, ಅವರು ಮಾಡುವಂಥ ಕೆಲಸ ಕಾಲಗಳಲ್ಲಿ ಎಲ್ಲವನ್ನ ದೇವರು ಸಫಲತೆಯನ್ನು ಉಂಟು ಮಾಡಿದನು. ಆಮೇಲೆ ಹಾಲೆಲುಯ, ಆದ್ದರಿಂದ ನೀವು ಮಾಡುವಂಥ ಕೆಲಸ ಕಾಲಗಳಲ್ಲಿ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಲೇಬೇಕೆಂಬೇಕಾದ್ರೆ ನೀವು ಮಾಡಬೇಕಾದಂಥ ಕೆಲಸ ದೇವರಲ್ಲಿ ನಂಬಿಕಸ್ತರಾಗಿರಬೇಕು. ದೇವರು ನಿಮ್ಗೆ ಏನು ಅಂತನೋ ಅದನ್ನು ಚಾಚು ತಪ್ಪದೆ ಮಾಡುವವರಾಗಿರ್ಬೇಕು. ಆಮೇಲೆ ಹಾಲೆಲುಯ, ವಿಮರ್ಶೆಗೆ ವಿಮರ್ಶೆ ನಿನ್ನ ಕೋಲು ಚಾಚು ಸಮುದ್ರದ ಮೇಲೆ ಅಂತ ಇರೋದು. ಸಮುದ್ರ ಮೇಲೆ ಕೋಲು ಚಾಚಬೇಕು ಅಷ್ಟೇ, ಅದು ಬಿಟ್ಟು ದೇವ್ರ ಯಾಕೆ ಚಾಚಬೇಕು? ಮಂದಿ ಕೆಂಪು ಸಮುದ್ರ ಅದೆಲ್ಲ ನಾವು ಏನಂದ್ರೆ ಅದ್ರ ಕಾಲಿಟ್ಟು ನಮ್ಮನ್ನೇ ಹೇಳ್ಕೊಂಡು ಹೋಗ್ಬಿಡುತ್ತೆ. ಹಂಗಾಗಿ ಅವನು ಯತ್ನೆ ಮಾಡಿದೆ, ದೇವ್ರ ಹತ್ರ ಪ್ರಶ್ನೆ ಕೇಳಿದೆ, ಅವನ ಹಿರಿಯರನ್ನ ಕೇಳಿದೆ, ಯಾರನ್ನೂ ಕೇಳಿದೆ, ದೇವ್ರು ಹೇಳಿದಂಥ ಮಾತನ್ನು ನಂಬಿದಂತೆ ಅವನು ಸಮುದ್ರದ ಮುಂದೆ ಕೋಲನ್ನು ಚಾಚಿದ. ಆಗ ಕೆಂಪು ಸಮುದ್ರ ಹೇಗೆ ಆಯಿತು. ಅದ್ರ ಮಧ್ಯದಲ್ಲಿ ದೇವರು ಅವ್ರಿಗಾಗಿ ಅದ್ಭುತವಾಗಿ ದಾರಿಯನ್ನು ಸಿದ್ಧ ಮಾಡಿದ್ದಾನೆ. ಇಡೀ ಹಿಸ್ಟ್ರಿಯಲ್ಲೇ, ಇಡೀ ಇತಿಹಾಸದಲ್ಲೇ ದೇವರು ಸಮುದ್ರವನ್ನು ಹಿಂಭಾಗ ಮಾಡಿದಂಥ ಒಂದು ಅದ್ಭುತ ಕಾರ್ಯವನ್ನು ದೇವರು ಮೋಶೆಯ ಮುಖಾಂತರವಾಗಿ ಮಾಡಿದನು. ಇದನ್ನು ನನ್ನ ನಿನ್ನ ಮುಖಾಂತರವಾಗಿ ಇಂಥ ಕಾರ್ಯಗಳನ್ನು ದೇವರು ಮಾಡಬೇಕೆಂದ ಇರುವುದಾದರೆ ಮೊದಲು ನಾವು ದೇವರಲ್ಲಿ ನಂಬಿಗಸ್ತನಾಗಿರ್ಬೇಕು. ಆಗ ದೇವರು ನಮ್ಮಿಂದ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡುವವನಾಗಿರ್ತಾನೆ. ಅದು ನಂಬೋರು ಮಾತ್ರ ನಾವು ಕರೆಯೋಣ ಅಂತ ಹೇಳ್ತೀವಿ. ದೇವರು ನಮ್ಮನ್ನು ಪಡಿಸುವವರು ಇವನ್ನ ಆಮೇನ ಹಾಲೆಲುಯ. ಯಾಕೆಂದರೆ ನಂಬಿಕೆ ದೊಡ್ಡ ಕೆಲಸಗಳನ್ನು ಮಾಡುವಂಥದ್ದಾಗಿದೆ. ಆದ್ದರಿಂದಲೇ ಯೇಸು ಕ್ರಿಸ್ತನ ಹೇಳುವವನಾಗಿರ್ತಾನೆ, ನಿಮ್ಮಲ್ಲಿ ಶಾಶ್ವತ ಕಾಲಿನ ಅಷ್ಟು ನಂಬಿಕೆ ಇರುವುದಾದರೆ ಈ ಮರಕ್ಕಿನ ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರವನ್ನು ದಾಟಿಕೊ ಎಂದರು ಹೇಳಿದರು. ಅದು ನೀನು ಮಾತನ್ನು ಕೇಳುತ್ತೆ, ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂದರೆ ಅದು ಕೇಳಲ್ಲ ಅಷ್ಟೇ. ಆಮೇಲೆ ಹಾಲೆಲುಯ, ಆದ್ದರಿಂದ ನಮ್ಮಲ್ಲಿ ಏನಿರಬೇಕು? ನಂಬಿಕೆ ಇರುವಂಥದ್ದಾಗಿರಬೇಕು. ಆಗ ದೇವರು ನಮ್ಮನ್ನು ಆಶೀರ್ವಾದದಲ್ಲಿ ನಡೆಸುವನಾಗಿರ್ತಾನೆ. ಎರಡನೇ ಅಂಶ, ಪ್ರಕಟಣೆ 3:14 ವಾಕ್ಯದಲ್ಲಿ ದೇವರು ಹೇಳುವಂಥದ್ದು, ಮೊದಲನೇದು ನಂಬತಕ್ಕ, ಎರಡನೇದು ಸತ್ಯ ಸಾಕ್ಷಿಯು ಎಂಬುದಾಗಿ. ಆಮೇಲೆ ಹಾಲೆಲುಯ, ಎರಡನೇ ಅಂಶ ಬಿ ಇಂಟ್ರೆಸ್ಟ್ ಇನ್ ಟ್ರೂತ್ ಎಂಬುದಾಗಿ. ಆಮೇಲೆ ನಾವು ಎರಡನೇದಾಗಿ
ನಾವು ಆಸಕ್ತರಾಗಿರಬೇಕು, ಸತ್ಯದಲ್ಲಿ ಆಸಕ್ತರಾಗಿರಬೇಕು. ಆಮೇಲೆ ಯಾಕೆಂದರೆ ದೇವ್ರ ಮಕ್ಕಳು ಎಂಬುದಾಗಿ ಹೇಳಿ ನಂಬಿಕೆಯಲ್ಲಿ ಹೆಂಗು ಕೆಲವರು ಜನ ನಾ ದೇವ್ರ ಮಗ ದೇವ್ರ ಮಗಳು ಎಂಬುದಾಗಿ ನಡೀತೇವೆ ಜೋಡಿಸ್ತೇವೆ. ಆಮೇಲೆ ಅಲ್ಲೆಲ್ಲ ಕೆಲವರು ಮುಂದೆ ಹೋಗ್ತಾ ಹೋಗ್ತಾ ಸತ್ಯದಲ್ಲಿ ನಿಲ್ಲೋರು ಜಾಗ ಕಮ್ಮಿ ಕಣ್ರಿ. ಏನಂತ ಅದರಲ್ಲಿ ಆಮೇಲೆ ಅಲ್ಲೆಲ್ಲ ಯಾಕೆಂದ್ರೆ ಹೇಳಿ ಏನಾನ ಒಂದು ಪ್ರಾಬ್ಲಮ್ ಬಂದರೆ ಸಾಕು, ಆ ಪ್ರಾಬ್ಲಮ್ ನಮ್ಮ ಬಿಟ್ಟು ಆ ಪ್ರಾಬ್ಲಮ್ನ ಹೆಂಗನ ಸಾಲ್ವ್ ಮಾಡ್ಬೇಕೆಂಬುದಾಗಿ ಹೇಳ್ಬಿಟ್ಟು ಏನಾನ ಒಂದು ಸುಳ್ಳು ಹೇಳ್ಬಿಡ್ತಾರೆ. ಆಮೇಲೆ ಅಲ್ಲೆಲ್ಲ ಹೆಂಗೆ ಹೋಗಿ ಬಂದಿದ್ದೀವೋ ನೀನು ನಿಮ್ದು ಕೇಳಿದ್ರೆ ಸಾಕು, ಇಲ್ಲೇ ಹೊರಗಡೆ ಹೋಗಿ ಬಂದಿದ್ದೆ, ಎಲ್ಲಿ ಹೋಗಿ ಬಂದೆ ಅದು ಮಾತ್ರ ಹೇಳಲ್ಲ, ಕೇಳೋದು ಇಲ್ಲ ಕೇಳೋದು ಇಲ್ಲ. ಹಂಗಾದ್ರೆ ಏನನ್ನು ಸೇರಿಸ್ಕೊಡೋದು, ಏನೊಂದು ಸುಳ್ಳನ್ನ ಸೇರಿಸಿ ಹೇಳ್ಬಿಡೋದು, ಅವಾಗೇನಾಗುತ್ತೆ ಸತ್ಯ ಸಾಕ್ಷಿಗಳಾಗಿ ನಾವು ನಡೆಯಲು ಬದುಕಲು ಜೀವಿಸಲು ಅದು ನಮ್ಮಿಂದ ಆಗದೆ ಹೋಗುವಂಥ ಕಾರ್ಯ ನಮ್ಮ ಮುಖಾಂತರ ಅದು ನಡೆದ್ಬಿಡುತ್ತೆ. ಹಾಗಾಗಿ ನಮ್ಮಿಂದ ಅಸತ್ಯ ಉಂಟಾಗಬಾರ್ದು, ನಮ್ಮಿಂದ ಏನಾಗ ಉಂಟಾಗಬೇಕು, ಸತ್ಯ ಒಂದೇ ಉಂಟಾಗಬೇಕು. ಯಾಕೆ ಕಾರಣ ನಮ್ಮ ದೇವರು ಸತ್ಯವಂತನ. ಆಮೇನ್ ಹಾಗಲ್ವ. ಈಗ ನಾವು ಆತನ ಮಗನು ಮಗಳು ನಾವು ಗಾಡ್ ಸನ್ ಗಾಡ್ ಡಾಟರ್ ಆಗಿರ್ಬೇಕೆಂಬುದಾಗಿದ್ದರೆ ಮಸ್ಟ್ ಸೇ ಟ್ರೂತ್. ಆಮೇಲೆ ನಾವು ಯಾವಾಗಲೂ ಹೇಳಬೇಕು ಸತ್ಯನೇ ಹೇಳಬೇಕು, ನಾಟ್ ಎನಿ ಫೇಕ್ ಏನು ಸುಳ್ಳನ್ನ ನಾವು ಹೇಳದೆ ಅದಕ್ಕಲೇಬೇಕು. ಆವಾಗಲೇ ನಾವು ದೇವರಿಗೆ ಮಕ್ಕಳು ಎಂಬ ಒಂದು ಹೆಸರು ನಮಗೆ ಉಂಟಾಗಲು ಸಾಧ್ಯ ಆಗುತ್ತೆ, ಇಲ್ಲದಿದ್ದರೆ ಅದ ಸಾಧ್ಯ. ಮತ್ತೆ ಟ್ರೂತ್ ಸೇ ಇನ್ ಲಿವಿಂಗ್ ಇನ್ ಎಂಟೈರ್ ವರ್ಲ್ಡ್ ಒನ್ ಓನ್ಲಿ ಪರ್ಸನ್ ಇಸ್ ಜೀಸಸ್ ಕ್ರೈಸ್ಟ್ ಓನ್ಲಿ. ಆಮೇನ್ ಹಾಲೆಲೂಯ. ಸತ್ಯವನ್ನೇ ಹೇಳಿ ಬದುಕಿ ಜೀವಿಸಿದಂಥ ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಅದು ಯೇಸು ಕ್ರಿಸ್ತನು ಮಾತ್ರ. ಅದು ನಂಬರ್ ಮಾತ್ರ ನಾವು ಕಡೆ ಮಾತಾಡಿದವರ ನಮ್ಮ ಪಡಿಸುವವರ. ಆಮೇನ್ ಹಾಲೆಲೂಯ. ಯಾಕೆಂದರೆ ಆತನು ಆದಿಯಿಂದಲೂ ಅಂತ್ಯದ ಹೋಗು ಸತ್ಯದಲ್ಲೇ ನಡೆದವನಾದನು. ಆಮೇನ ಹಾಲೆಲೂಯ. ಆತನು ಚಿಕ್ಕ ಪ್ರಾಯದಲ್ಲಿ ಇದ್ದಾಗಲೂ ಕೂಡ ಸತ್ಯವನ್ನು ಹೇಳುತ್ತಾ ಬೆಳೆಯುತ್ತಾ ಬಂದನು. ಆಮೇನ ಹಾಲೆಲೂಯ. ಆತನು ದೊಡ್ಡವನಾಗಿ ಸಾಯುವವರೆಗೂ ಕೂಡ ಸತ್ಯವನ್ನೇ ಹೇಳಿದಂಥ ಒಬ್ಬ ಮನುಷ್ಯನಾಗಿದ್ದಾನು. ಆಮೇನ ಹಾಲೆಲೂಯ. ಆದ್ರಿಂದಲೇ ಆತನು ಲೋಕದಲ್ಲಿ ಜೀವಿಸುವಾಗ 100% ಮನುಷ್ಯನೂ ಹೌದು, 100% ದೇವರು ಕೂಡ ಆಗಿದ್ದನು. ಆಮೇನ ಹಾಲೆಲೂಯ. ಆದ್ರಿಂದಲೇ ಎಲ್ಲ ಪರಿಸರಿಗೆ ಯಾಜಕರಿಗೆ ಸವಾಲು ಹಾಕಿ ಹೇಳ್ತಾ ಇದ್ದನು ಯೇಸು ಕ್ರಿಸ್ತನು, ನನ್ನಲ್ಲಿ ಏನಾದರೂ ಅಸತ್ಯ ಹೇಳುವುದಾದರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರೇ ಸಿಂಗಲ್ ಪರ್ಸನ್ ಯಾರಾದರೂ ಒಬ್ಬರೇ ಇದ್ದರೆ ಆ ತಪ್ಪು ನನ್ನಲ್ಲಿ ಆ ಸುಳ್ಳು ಏನನ್ನು ನನ್ನಲ್ಲಿ ಇರುವುದಾದರೆ ತೋರಿಸ್ಕೊಂಡು ಎಂಬುದಾಗಿ ಹೇಳಿ ಸವಾಲನ್ನು ಹಾಕಿರುವ ಒಬ್ಬ ದೇವರು ಇರುವುದಾದರೆ ಇಡೀ ಜಗತ್ತಿನಲ್ಲಿ ಆತನ ಮೇಸು ಕ್ರಿಸ್ತನು. ಆಮೇಲೆ ನಾವು ಕೇಳುವಂಥದ್ದೇವರು ನಮ್ಮ ಪಡಿಸುವವರಾಗಿರೋಣ. ಆಮೇಲೆ ಅಂಥ ಬಲಿಷ್ಠನಾದ ದೇವರ ಮಕ್ಕಳಾಗಿರುವ ನಾವು ಆ ಯೇಸು ಕ್ರಿಸ್ತನಂತೆ ನಡೀಬೇಕು, ಜೀವಿಸುವವರಾಗಿರಬೇಕು. ಆಮೇನ್ ಹಾಲೆಲೂಯ. ಅವಾಗ ಕರ್ತನು ನಮ್ಮನ್ನು ಆತನ ನಾಮದ ಮಹಿಮೆಗಾಗಿ ಬಯಸಿಕೊಳ್ಳುವವನಾಗಿರುತ್ತಾನೆ. ಆಮೇನ ಆತನು ನಮ್ಮ ಪಾತ್ರನ ತುಂಬಿ ಹೊರಸೂಸುವಂತೆ ಆಶೀರ್ವದಿಸಿ ಆತನು ನಮ್ಮನ್ನು ಆಶೀರ್ವಾದದಲ್ಲಿ ನಡೆಸುವವನಾಗಿರುತ್ತಾನೆ. ಆಮೇನ ಹಾಲೆಲೂಯ. ಯೋಬನು ಕೂಡ ತನ್ನ ಸ್ನೇಹಿತರು ಹೆಂಡತಿಯರೆಲ್ಲ ಬೈದರು ಅಂತ ಹೇಳಿ ಅವನು ಎಲ್ಲೂ ಕೂಡ ಅವನು ಆ ಸತ್ಯವನ್ನು ಸುಳ್ಳನ್ನು ಹೇಳಿ ಅವನೆಲ್ಲೂ ಕೂಡ ಬದುಕಲಿಲ್ಲ. ಆತನು ದೇಹವರಲ್ಲಿ ವೈರಾಗ್ಯದಿಂದ ಕರ್ತನಲ್ಲಿ ಸತ್ಯವನ್ನೇ ಹೇಳುತ್ತಾ ನಡೆಯುತ್ತಾ ಜೀವಿಸಿದನು, ನೈತ್ಯವಂತನಾಗಿದ್ದನು, ಆಮೇಲೆ ನಿರ್ದೋಷಿಯಾಗಿದ್ದನು, ದೇವರಲ್ಲಿ ಯಥಾರ್ಥವಂತವನಾಗಿದ್ದನು. ಆಮೇಲೆ ಹಾಲೆಲೂಯ. ಆಸ್ ಜೆಹೋವಾ ಕಿವಿ ಜೆಹೋವಾ ಟು ಕರಿ ಟು ದ ಗ್ಲೋರಿ ಆಫ್ ದ ಜೆಹೋವಾ ನೇಮ್. ಯಹೋವನೇ ಕೊಟ್ಟು ಯಹೋವನೇ ತೆಗೆದುಕೊಂಡು ಯಹೋವನ ಹೆಸರಿಗೆ ಸ್ತೋತ್ರವಾಗಲಿ. ಆಮೇಲೆ ಅವರನ್ನಂತ ದೇವರು ನಮ್ಮ ಪಡಿಸುವವರಾಗಿರೋಣ. ಆಮೇಲೆ ಯಾಕೆಂದರೆ ದೇವರಲ್ಲಿ ಯಹೋವನನ್ನು ಅವನು ಮಹಿಮೆ ಪಡಿಸುವಂಥ ಒಬ್ಬ ಭಕ್ತನಾಗಿದ್ದನು ಯೋಬನು. ಆಮೇನ್ ಹಾಲೆಲೂಯ. ಆದ್ದರಿಂದ ದೇವ ಮಕ್ಕಳಾದ ನಾವು ಕೆಲವರು ಕೊಟ್ಟಾಗ ದೇವರೇನನ್ನು ಕೊಟ್ಟಾಗ ನಮ್ಮ ದೇವರು ಒಳ್ಳೆಯವರು ಎಂಬುದಕ್ಕೆಲ್ಲ ಹೇಳ್ಕೊಂಡು ನಡೀತಾ ಜೀವಿಸ್ಕೊಂಡ್ಬಿಡ್ತಾರೆ. ಆದರೆ ಕೆಲವು ಬಾರಿ ಏನೇನಾದರೂ ತಗೊಂಡ್ಬಿಟ್ರೆ ಮುಗಿತಾಲೆಯ ನಮ್ಮ ದೇವರೇ ಒಳ್ಳೆ ದೇವರೇ ಎಲ್ಲ ಅಂತಾಗಿ ಕೂಡ ಹೇಳುವುದು ಅಂತವ್ರು ಆಗಿರ್ತಾರೆ. ಆಮೇನ್ ಹಾಲೆಲೂಯ. ಆದರೆ ಯೋಬನನ್ನು ನೋಡಿ ಅವನ ಜೀವಮಾನದಲ್ಲಿ ದೇವರಿಂದ ಒಳ್ಳೆಯದನ್ನ ಒಂದು ಮಾತ್ರ ಸಿದ್ಧರಾಗಿರ್ಬೇಕು. ಯಾಕೆ ನಾವು ದೇವರಿಂದ ಕೆಟ್ಟದನ್ನು ಓದಿಕೊಳ್ಳಬಾರದು ಎಂಬುದಾಗಿ ಅವನು ಮಾತನಾಡುವವನಾಗಿದ್ದನು. ಆಮೇನ್ ಹಾಲೆಲೂಯ. ಆದ್ದರಿಂದ ದೇವ ಮಕ್ಕಳಾದ ನಾವು ದೇವರಿಂದ ಒಳ್ಳೆಯದನ್ನು ಹೊಂದಲು ಸಿದ್ಧರಾಗಿರ್ಬೇಕು, ಕೆಟ್ಟದನ್ನು ಕೂಡ ಹೊಂದಲು ಸಿದ್ಧರಾಗಿರ್ಬೇಕು. ಆದರೆ ನಮ್ಮ ದೇವರು ನಮ್ಮನ್ನು ಬಲವನಾಗಿದ್ದಾನೆ. ತನ್ನ ಮಕ್ಕಳಾದ ನಮಗೆ ಏನೇನೆಲ್ಲ ಯಾವಾಗ ಏನೇನು ಕೊಡಬೇಕು ಆ ಟೈಮ್ಗೆ ಏನು ಕೊಡಬೇಕು ತಕ್ಕ ಸಮಯದಲ್ಲಿ ಒದಗಿಸುವ ಯಹೋವಾ ಹಿರಿಯ ಆಗಿದ್ದಾನೆ. ಆಮೇನ ಅವರನ್ನು ತಟ್ಟೆ ಕರ್ತನ ನಮ್ಮ ಪಡಿಸುವವರಾಗಿರೋಣ. ಆಮೇನ ಹಾಲೆಲೂಯ. ಯಾಕೆಂದರೆ ನಮ್ಮ ಕೃತಾಗಿ ನಮ್ಮ ದೇವರಿಗೆ ಚೆನ್ನಾಗಿ ಓದು.
ಯಾವ ಸಮಯಕ್ಕೆ ಏನು ಕೊಡಬೇಕು, ಯಾವ ಸಮಯದಲ್ಲಿ ಏನು ಕೊಡಬಾರ್ದು, ಎಲ್ಲವೂ ನಮ್ಮ ಬಲ್ಲವನು ನಮ್ಮ ದೇವರಾಗಿದ್ದಾನಲ್ಲವ. ಆಮೇಲೆ ಅಲ್ಲಲ್ಲಿಯ ಆತನು ನಮ್ಮ ಚಿಕ್ಕ ವಯಸ್ಸಲ್ಲಿ ಏನು ಕೊಡಬೇಕು ಅದನ್ನು ಕೊಡುವವನಾಗಿದ್ದಾನೆ, ದೊಡ್ಡವಾದಾಗ ಏನು ಕೊಡಬೇಕು ಅದನ್ನು ಕೊಡುವವನಾಗಿದ್ದಾನೆ, ನಮ್ಮ ತಂದೆ ತಾಯಿಗಳಾದಾಗ ಏನು ಕೊಡಬೇಕು ಅದನ್ನು ಕೊಡುವವನಾಗಿರ್ತಾನೆ, ವಯಸ್ಸಾದಾಗ ಏನು ಕೊಡಬೇಕು ಅದನ್ನೇ ಕೊಟ್ಟು ನಮ್ಮನ್ನು ನಡೆಸುವವನಾಗಿದ್ದಾನೆ. ಆದ್ದರಿಂದಲೇ ಮುಕ್ತಿನವರೆಗೂ ನಾನು ನಿನ್ನನ್ನು ಕೊಟ್ಟು ನಡೆಸುವವನಾಗಿರ್ತೇನೆ ಎಂದು ದೇವರು ಕೇಳುವಂಥದ್ದಾಗಿದೆ. ಆಮೇಲೆ ಹಾಗಾಗಿ ಅಂತ್ಯದವರೆಗೂ ನಮ್ಮನ್ನು ಇವರು ನಡೆಸ್ತಾರೆ ಅವ್ರು ನಡೆಸ್ತಾರೆ ಎಂದಾಗಿ ದೇವರವ್ರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಅವ್ರಿಗೆ ಅರ್ಥವೇ ಆಗೋಗುತ್ತೆ. ಅವ್ರ ದೇವರನ್ನು ನಂಬಿದವನು ಅವನ ಎಂದಿಗೂ ವ್ಯರ್ಥವಾಗುವುದಿಲ್ಲ, ಆತನನ್ನು ದೃಷ್ಟಿಸುವವರ ಮಕ್ಕವು ಎಂದೂ ಲಜ್ಜೆಗೀಡಾಗುವುದಿಲ್ಲ. ಆತನನ್ನು ದೃಷ್ಟಿಸುವವರ ಮಕ್ಕವು ಸೂರ್ಯನಿಗಿಂತಲೂ ಪ್ರಕಾಶಮಾನವಾಗಿ ಹೊಳೆಯುವಂಥದ್ದಾಗಿದೆ. ಆತನ ಮೇಲೆ ನಂಬಿಕೆ ಇಟ್ಟವರು, ಆತನಿಗಾಗಿ ಸತ್ಯದಲ್ಲಿ ನಿಲ್ಲುವವರು, ಆತನ ಮಾರ್ಗವನ್ನು ಬಯಸುವವರು, ಆತನಲ್ಲಿ ಆಸಕ್ತನಾಗಿ ಇರುವವರು ದೇವರ ನಿತ್ಯ ರಾಜ್ಯವನ್ನು ಪ್ರವೇಶಿಸುವವರಾಗಿದ್ದಾರೆ ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕೇಳುವವನು ಕೇಳಲಿ ಎಂಬುದಾಗಿ ಈ ಅಂತ ದಕ್ಷಿಣದಲ್ಲಿ ದೇವರಾತ್ಮನ ಸಭೆಯಾದ ನಮ್ಮ ಸಂಗ ಆತನು ವಿಶೇಷವಾಗಿ ಮಾತನಾಡುವವನಾಗಿರ್ತಾನೆ. ಆಮೇನ್, ಹಾಲೆಲೂಯಾ. ಆದರೆ ಇಲ್ಲವೂದಕ್ಕೆ ಸಭೆ ನಂಬಿಕೆಯಲ್ಲಿ ಸತ್ಯದಲ್ಲಿ ಹೆಚ್ಚಾಗಿ ನಿಲ್ಲಲು ಸಾಧ್ಯವಾಗದೇ ಹೋದಂಥ ಕಾಲ ಇಲ್ಲೋ ಹೋದಕ್ಕೆ ಸಭೆ ಕಾಲವಾಗಿತ್ತು. ಆಮೇನ್, ಹಾಲೆಲೂಯಾ. ಆದ್ದರಿಂದಲೇ ದೇವರು ಇಲ್ಲೋ ಹೋದಕ್ಕೆ ಸಭೆಗೆ ಹೇಳುವಾಗ ಹೇಳ್ತಾಯಿದ್ದಾನೆ, ನಾವನ್ನು ನಂಬತಕ್ಕ ಸತ್ಯ ಸಾಕ್ಷಿಯು ಆಗಿರುವಾತನು ನಾನೇ ಎಂಬುದಾಗಿ ತನ್ನನ್ನು ತಾನು ಇಲ್ಲೋ ಹೋದಕ್ಕೆ ಸಭೆಗೆ ಬಳಿಯಲ್ಲಿ ಆತನ ಪ್ರಕಟಪಡಿಸಿಕೊಳ್ಳುವವನಾಗಿರ್ತಾನೆ. ಆಮೇನ್, ಹಾಲೆಲೂಯಾ. ಆಮೇಲೆ ಮೂರನೇದಾಗಿ ದೇವರು ಇಲ್ಲೋ ಹೋದಕ್ಕೆ ಸಭೆಗೆ ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ಳುವಂಥದ್ದು ದೇವರ ಸೃಷ್ಟಿಗೆ ಮೂಲನು ನಾನೇ ಎಂಬುದಾಗಿ ಇಡೀ ಜಗತ್ತಿನಲ್ಲಿ ಅನೇಕ ಧರ್ಮ ಪಂಗಡಗಳು ಅನೇಕ ಜಾತಿಗಳು ಎಲ್ಲವಿದ್ದಾವೆ, ಅವರು ನಮ್ಮದು ಹಾಗೆ ಹೀಗೆ ಎಂಬುದಾಗಿ ಎಲ್ಲವೂ ಹೇಳಿಕೊಳ್ಳುವಂಥ ವಿಷಯಗಳು ಇದೆ. ಆದರೆ ದೇವರು ಹೇಳುತ್ತಾನೆ, ಹೇಳ್ತಾನೆ ದೇವರ ಸೃಷ್ಟಿಗೆ ಮೂಲನು ನಾನೇ ಎಂಬುದಾಗಿ. ಆಮೇನ್, ಹಾಲೆಲೂಯಾ. ಯಾಕಂದರೆ ದೇವರು ಮೊದಲಿನಿಂದಲೂ ಇದ್ದಾತನು ಆತನೇ ಆಗಿದ್ದಾನೆ, ಈಗಲೂ ಇರುವಾತನು ಆತನೇ ಆಗಿದ್ದಾನೆ, ಮುಂದೆ ಬರುವಾತನು ಆತನೇ ಆಗಿದ್ದಾನೆ. ಆದ್ದರಿಂದ ಆತನು ಪ್ರಕಟಣೆ 1:8 ವಾಕ್ಯದಲ್ಲಿ ಸಭೆಯಾದ ನಮ್ಮ ಸಂಗಡ ಹೀಗೆ ಮಾತನಾಡ್ತಾ ಇದ್ದಾನೆ. ರೆವಲ್ಯೂಷನ್ ಚಾಪ್ಟರ್ 1:8 ದೇವ ಸಭೆಯಾದ ನಮ್ಮ ಸಂಗಡ ಹೀಗೆ ಮಾತನಾಡ್ತಾ ಇದ್ದಾನೆ, ಐ ಆಮ್ ಆಲ್ಫಾ ಆ್ಯಂಡ್ ಒಮೆಗಾ, ದ ಬಿಗಿನಿಂಗ್ ಆ್ಯಂಡ್ ದಿ ಎಂಡಿಂಗ್. Saith the Lord, which is, and which was, and which is to come, the Almighty our God. Amen. ಪ್ರಕಟಣೆ 1:8 ನಾನು ಆದಿಯು ಅಂತ್ಯವು ವರ್ತಮಾನ ಮತ್ತು ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು ಸರ್ವಶಕ್ತನು ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೇಳುವನು ಕೇಳಲಿ ಎಂಬುದು ಹಾಗೆ ದೇವರಾತ್ಮನು ಎಂತ ಲಕ್ಷಣಗಳಲ್ಲಿ ನಮ್ಮ ಸಂಘ ಆತನು ವಿಶೇಷವಾಗಿ ಮಾತನಾಡುವಂಥವನಾಗಿರ್ತಾನೆ. ಆಮೇಲೆ ಹಾಲಲ್ಲಿ ಹಾಗಾದರೆ ಇಲ್ಲಿ ದೇವರಾಗಿರುವಂಥದ್ದಾಗಿದೆ, ಆದಿಯು ನಾನೇ ಎಂಬುದಾಗಿ. ಆದಿ ಅಂದರೆ ಆರಂಭವ ಆತನೇ ಎಂಬುದಾಗಿ. ಆಮೇಲೆ ಪ್ರಕಟಣೆ 3:14 ಕೂಡ ದೇವರ ಸೃಷ್ಟಿಗೆ ಮೂಲವೂ ನಾನೇ ಎಂಬುದಾಗಿ. ಆಮೇಲೆ ಬೈಬಲ್ ಬಿಗಿನಿಂಗಲ್ಲಿ ಕೂಡ ಹೇಳುವಂಥದ್ದೇ, ಐ ಆಮ್ ದ ಬಿಗಿನಿಂಗ್, ಐ ಆಮ್ ದಿ ಆಲ್ಫಾ ಎಂಬುದಾಗಿ. ಆದಿಯಲ್ಲಿ ದೇವರು ಇದ್ದನು ಎಂಬುದಾಗಿ ದೇವರ ವಾಕ್ಯವು ಆರಂಭದಲ್ಲೇ ಹೇಳುವಂಥದ್ದಾಗಿದೆ. ಆಮೇನ್, ಹಾಲೆಲೂಯಾ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆಮೇನ್, ಹಾಗಾದರೆ ಆದಿಯಲ್ಲಿ ಯಾರು ಇದ್ದಾರೆ? ದೇವರು ಇದ್ದಾನೆ. ಆದಿಯಲ್ಲಿ ಎಂಬುದೇ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅವರ ಹಾದಿಯಲ್ಲೂ ಆತನು ಇರುವಾತನಾಗಿ ಇರುವಾತನು ಎಂಬ ದೇವರು ನಮ್ಮ ದೇವರಾಗಿದ್ದಾನೆ. ಆತನೇ ಅಂತ್ಯವೂ ಆಗಿದ್ದಾನೆ. ಆತನೇ ವರ್ತಮಾನ ಕಾಲದಲ್ಲೂ ಇದ್ದಾನೆ, ಈಗಲೂ ಕಾಲದಲ್ಲೂ, ಭೂತ ಭವಿಷ್ಯತ್ ಕಾಲಗಳಲ್ಲೂ ಇದ್ದಾನೆ. ಹಿಂದೆ ನಡೆದಿರುವಂಥ ಕಾರ್ಯಗಳು ದೇವರಿಗೆ ಚೆನ್ನಾಗಿ ಗೊತ್ತು, ಮುಂದೆ ನಡೆಯುವಂಥ ಕಾರ್ಯಗಳು ನಮ್ಮ ದೇವರಿಗೆ ಚೆನ್ನಾಗಿ ಗೊತ್ತು, ಈಗಲೂ ನಡೆಯುತ್ತಿರುವ ಕಾರ್ಯಗಳು, ವಿಷಯಗಳು, ಸಂಗತಿಗಳು ಎಲ್ಲವನ್ನ ನಮ್ಮ ದೇವರ ಫಲವನಾಗಿದ್ದಾನೆ. ಆತನೇ ಅವರ್ ಖಾರಿಸ್ ಆಲ್ಫಾ ಒಮೆಗಾ ಬಿಗಿನಿಂಗ್ ಆ್ಯಂಡ್ ಎಂಡ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಅವರ್ ಗಾಡ್. ನಮ್ಮ ದೇವರ ಎಲ್ಲವೂ ಆಗಿದ್ದಾನೆ. ಅಮೃತನಿಲ್ಲದೆ ಲೋಕದಲ್ಲಿ ಒಂದು ಕೂಡ ಸೃಷ್ಟಿ ಆಗಲೇ ಇಲ್ಲ. ಹಾಗಾದರೆ ಆತನ ಇರುವುದಾರೆ, ಎಲ್ಲವನ್ನು ಆತನೇ ಸೃಷ್ಟಿ ಮಾಡಿದವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. 5 ದೇವರುದ್ಧನ ಸಭೆಯಾದ ಲೋಹೋದಕ್ಕೆ ಆ ಸಭೆಗೆ ಹೇಳುವಂಥ ಮಾತಾಗಿದೆ. ಆದ್ದರಿಂದ ಇದೇ ಮಾತನ್ನು ದೇವರು ಸಭೆಯಾದ ನಮಗೂ ಕೂಡ ತಿಳಿಯಪಡಿಸುತ್ತಿದ್ದಾನೆ. ಕೆಲವು ಆರಂಭದಲ್ಲಿ ಏನೋ ಫ್ಲೈಟ್ ಕಂಡು ಹಿಡಿದ್ಬಿಟ್ರು ಅಂದರೆ ಇದೇ ನಮ್ಮದೇ, ಇದಕ್ಕೆ ನಾವೇ ಆದಿ, ಇದಕ್ಕೆ ನಾವೇ ಅಂತ್ಯ, ನಮ್ಮದೇ ಎಲ್ಲ ದುನಿಯ ಎಂಬುದಾಗಿ ಏನೆಲ್ಲ ಹೇಳುವಂಥವ್ರು ಆಗಿರ್ತಾರೆ. ಆಮೇಲೆ ಹಾಲೆಲೂಯಾ. ದೇವರು ಕೇಳುವಂಥದ್ದಾಗಿದೆ,
ನಾನೇ ಎಲ್ಲದಕ್ಕೂ ಆರಂಭ, ನಾನೇ ಎಲ್ಲದಕ್ಕೂ ಅಂತ್ಯ. ನೀವೇನೇ ಪ್ರಾರಂಭ ಮಾಡಬೇಕಂದ್ರೂ ಅದಕ್ಕೆ ನಾನು ಇರಬೇಕು, ನೀವೇನೇ ಅಂತ್ಯ ಮಾಡಬೇಕಂದಾಗಿರ್ಬೇಕಾದ್ರು ಅದಕ್ಕೆ ನಾನು ಇರಲೇಬೇಕು. ನಾನು ಇಲ್ಲದೆ ನೀವು ನನ್ನನ್ನು ಬಿಟ್ಟು ಏನು ಮಾಡಲ್ಲ. ಸಿಟಿ ಎಂದು ದೇವರು ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳವನು ಕೇಳಲಿ. ಹಾಗಾದರೆ ನಮ್ಮ ದೇವರು ಇಲ್ಲದೆ ನಾವೇನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆತನು ಎಲ್ಲ ಕಡೆಗೂ ಇರುವಂಥನಾಗಿದ್ದಾನೆ, ಎಲ್ಲರ ಸಂಘವು ಇರುವಂಥ ದೇವರು, ಎಲ್ಲ ಕೆಲಸಗಳನ್ನು ಮಾಡುವಂಥ ದೇವರು. ಭೂಮಿಯಲ್ಲಿ ಇರುವಂಥ ಕ್ರಿಮಿ ಕೀಟಗಳು, ಜೀವ ಜಂತುಗಳು, ಚಲ ಚರ ಜೀವಿಗಳು, ಪ್ರಾಣಿ ಪಕ್ಷಿಗಳು, ಮನುಷ್ಯರು, ಲೋಕದ ಎಲ್ಲ ಗ್ರಹಗಳನ್ನು, ದೇಶಗಳನ್ನು, ಎಲ್ಲ ರಾಜ್ಯಗಳನ್ನು, ಎಲ್ಲ ಊರುಗಳನ್ನು, ಎಲ್ಲ ತಾಲೂಕು ಹೋಬಳಿಗಳನ್ನು, ಎಲ್ಲ ಗ್ರಾಮಗಳನ್ನು, ಪಟ್ಟಣಗಳನ್ನು, ಎಲ್ಲ ಸಮುದ್ರಗಳನ್ನು, ಸಾಗರಗಳನ್ನು, ನದಿಗಳನ್ನು, ಎಲ್ಲವನ್ನು ಉಂಟು ಮಾಡುವಂಥ ದೇವರು ನಮ್ಮ ನಿಮ್ಮ ದೇವರಾಗಿರುವಾಗ ಆತನು ನಮ್ಮ ದೇವರು. ಎಷ್ಟು ದೊಡ್ಡವನಾಗಿರಬಾರ್ದ ನಾನೇನು ಆಜನದಲ್ಲಿ ದೇವರು ವಾಕ್ಯ ಹೇಳುತ್ತೆ. ಭೂಮಿಯು ನನಗೆ ಪಾದಪೀಠ, ಆಕಾಶವು ನನಗೆ ಸಿಂಹಾಸನ ಎಂಬುದಾಗಿ. ಆಮೇಲೆ ಹಾಲಲ್ಲಿ ಹೀಗಿರುವುದಾದರೆ ನಮ್ಮ ದೇವರು ಎಷ್ಟು ದೊಡ್ಡವನು ಎಂಬುದಾಗಿ ನೀವು ಊಹೆ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಆಮೇಲೆ ಹಾಲಲ್ಲಿ ಯಾಕಂದರೆ ನಮ್ಮ ದೇವರು ಭೂಮಿ ಆಕಾಶಗಳಿಗಿಂತಲೂ ಅತ್ಯುನ್ನತನು ದೊಡ್ಡವನು ಆಗಿದ್ದಾನೆ. ಅದನ್ನು ನಂಬರು ಮಾತ್ರ ನಾವು ಕರಗಳನ್ನು ತಟ್ಟಿದೇವರ ಮಹಿಮೆ ಪಡಿಸುವವರಾಗಿಲ್ಲ. ಆಮೇಲೆ ಹಾಲಲ್ಲಿ ಲೋಕದ ಎಲ್ಲ ವಿಜ್ಞಾನಿಗಳು ದೇವರು ಸೃಷ್ಟಿ ಮಾಡಿದ್ದಲ್ಲ ಭೂಮಿನ, ಅದೇ ಸೃಷ್ಟಿ ಆಗೋಯ್ತಪ್ಪ ಎಂದ ಹೇಳ್ತಾರೆ. ಆಮೇಲೆ ಹಾಲಲ್ಲಿ ಮನುಷ್ಯ ಅವನಾಗಿ ದೇವರು ಅವನನ್ನು ಮನೆಯಿಂದ ಸೃಷ್ಟಿ ಮಾಡಲಿಲ್ಲಪ್ಪ, ದೇವರು ಮನುಷ್ಯ ಮಂಗಳಿಂದನೇ ಮಾನವ ಆದ್ನಪ್ಪ ಎಂದ ಹೇಳ್ತಾರೆ. ಈಗ ಲೋಕ ಹೇಳೋದನ್ನ ನಂಬ್ತಿರೋ ದೇವ್ರ ಮಕ್ಕಳೇ, ದೇವ್ರು ಹೇಳೋದನ್ನ ನಂಬ್ತೀರ ನೀವು? ಆಮೇಲೆ ಹಾಲಲ್ಲಿ ಯಾವುದನ್ನ ನೀವು ನಂಬುವವರಾಗಿದ್ದೀರ? ದೇವ್ರು ಹೇಳುವವನಾಗಿದ್ದಾನೆ ಮನುಷ್ಯ ಹಂಗಿಂದ ಬರಲಿಲ್ಲ, ಮನುಷ್ಯನ ನಾನೇ ಸೃಷ್ಟಿ ಮಾಡಿ ನನ್ನ ಜೀವ ಶ್ವಾಸವನ್ನು ಅವನಾಗಿ ಹೊದಿದ್ದೇನೆ ಎಂಬುದಾಗಿ. ಆಮೇಲೆ ಹಾಲಲ್ಲಿ ದೇವರಾದರೆ ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿ ತನ್ನ ಜೀವ ಶ್ವಾಸವನ್ನು ನಮ್ಮ ಮಗಿನಲ್ಲಿ ಹೊದಿದವನಾಗಿದ್ದಾನೆ. ಈಗ ನಾವು ಬದುಕುವಂಥ ಜೀವಗಳಾಗಿದ್ದೇವೆ ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವೆಲ್ಲವನ್ನು ಕೇಳಲಿ. ಆದರೆ ಸೈತನನ್ನು ಲೋಕದೆಲ್ಲ ಏನು ತುಂಬಿಸುತ್ತಿದ್ದಾನೆ? ಅಸತ್ಯವನ್ನು ಸುಳ್ಳನನ್ನು ತುಂಬಿಸುತ್ತಿದ್ದಾನೆ. ಮಣ್ಣಿನಿಂದನೇ ಮನುಷ್ಯ ಬಂದಿದ್ದು ಎಂಬುದಾಗಿ ಹೇಳಿದ್ದಾನೆ. ಇದನ್ನೇ ಲೋಕ ಜನ ಬರೀತಿದ್ದಾರೆ. ಎಲ್ಲೇ ಸ್ಕೂಲ್ ಕಾಲೇಜುಗಳೆಲ್ಲ ಇದೇ ಪ್ರಶ್ನೆ ಕೇಳಿದ್ರೆ ಇದೇ ಉತ್ತರ ಕೊಡಬೇಕು. ಹಂಗಾದರೆ ನೀನು ಪಾಸ್, ಇಲ್ಲಾಂದರೆ ನೀನು ಫೇಲ್ ಎಂಬುದಾಗಿ ಹೇಳುವಂಥ ರೂಲ್ಸನ್ನು ಕಾನೂನು ಎಲ್ಲ ಲೋಕಿಸ್ಕೊಳ್ತಾ ಇದೆ. ಆಮೇಲೆ ಹಾಲೆಲೂಯ ಇನ್ನು ಕೆಲವು ತಂದೆ ತಾಯಿಗಳು ಒಡೆಯಂಗಿಲ್ಲ, ಇನ್ನು ಟೀಚರು ಸರ್ಗಳು ಕೂಡ ಸ್ಟೂಡೆಂಟ್ಗಳಿಗೆ ಒಡೆಯಂಗಿಲ್ಲ, ಎಲ್ಲ ವಿರುದ್ಧವಾದಂಥ ಕಾನೂನು. ಆದರೆ ದೇವವಾಕ್ಯ ಹೋಗುತ್ತೆ ತಂದೆಯಿಂದ ಶಿಕ್ಷೆ ಒಂದದ ಮಗನಲ್ಲಿ ಒಂದು ಕೂಡ ದೇವವಾಕ್ಯ ಹೇಳುವಂಥದ್ದಾಗಿದೆ. ಆದರೆ ಅಕಾರಣ ಲೋಕದಲ್ಲಿ ಈಗೇನಾಗಿದೆ, ದೇವರ ವಾಕ್ಯಕ್ಕೆ ವಿರುದ್ಧವಾದ ಕಾನೂನುಗಳು ಬರ್ತಾ ಇದೆ. ಇದು ಯಾವ ಸಭೆ? ಲೋಹೋದಕ್ಕೆ ಸಭೆ. ಆದ್ದರಿಂದ ಇದು ಡೇಂಜರಸ್ ಸಭೆಯ ಕಾಲದಲ್ಲಿ ನಾವೆಲ್ಲ ಜೀವಿಸ್ತಾ ಇದೆ. ಸಭೆ ಜನ ಬಹಳ ಎಚ್ಚರಿಕೆಯಿಂದಿರಬೇಕು. ನೀವು ನಿಮ್ಮ ಮಕ್ಕಳಿಗೆ ಏನೆಲ್ಲ ಹೇಳ್ಕೊಳ್ತಾ ಇದ್ರೆ, ಅವನು ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಅವನೇನು ಕಲಿತಾ ಇದ್ದಾನೆ, ಸ್ಕೂಲ್ ಹೇಳ್ಕೊಡೋದೆಲ್ಲ ಸತ್ಯ ಎಂಬುದಾಗಿ ಅವನು ನಂಬಿದ್ರೆ ನಿಮ್ಮ ಮಗ ನರಕಕ್ಕೆ ಹೋಗ್ಬೇಕು. ಯಾಕೆ ಹೇಳಿ, ದೇವ್ರ ಬಗ್ಗೆ ಕೇಳುತ್ತೆ. ಈಗ ತಂದೆ ತಾಯಿಗಳಾದ ನೀವೇ ನಿಮ್ಮ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮನುಷ್ಯ ಮಂಗನಿಂದ ಮಾನವ ಆಗಲಿಲ್ಲ, ಮನುಷ್ಯನು ದೇವರು ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿ ಮಾಡಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಓದಿದೆ. ಅವನು ಮನುಷ್ಯನು ಬದುಕುವಂಥವನಾದನು ಎಂಬುದಾಗಿ ತಂದೆ ತಾಯಿಗಳಾದ ನೀವೇ ನಿಮ್ಮ ನಿಮ್ಮ ಮಕ್ಕಳಿಗೆ ಹೇಳ್ಕೊಡುವರಾಗಿರ್ಬೇಕು. ಇದು ಸತ್ಯವಾಗಿದೆ. ಲೋಕದ ಎಲ್ಲ ಸರ್ಗಳು ಟೀಚರ್ಗಳು ಹೇಳ್ಕೊಡೋದು ಮಂಗನಿಂದನೇ ಮನುಷ್ಯ ಆದನು ಎಂಬುದಾಗಿ. ಈಗ ಲೋಕದಲ್ಲಿ ನಿಮ್ಮ ಮಕ್ಕಳು ಏನು ಕಲಿತಾ ಇದ್ದಾರೆ? ಸ್ಕೂಲ್ಗಳಲ್ಲಿ ಕಾಲೇಜ್ ಎಲ್ಲ ಫುಲ್ ವಿಷಯಗಳನ್ನು ಕೇಳುವ ಕಲಿಯುವಂಥವರಾಗಿದ್ದಾರೆ. ಆಮೇಲೆ ಆದರೆ ತಂದೆ ತಾಯಿಗಳಾದರೂ ನೀವು ಸತ್ಯವನ್ನು ಬೋಧಿಸಬೇಕು. ಸತ್ಯದ ಮಾರ್ಗದಲ್ಲಿ ನಿಮ್ಮ ಮಕ್ಕಳನ್ನು ನೆಲೆ ನಿಲ್ಲಿಸಬೇಕು. ಆವಾಗ ನಿಮ್ಮ ಮಕ್ಕಳನ್ನು ದೇವರಾಜ್ಯದಲ್ಲಿ ಸೇರ್ತಾರೆ. ಇಲ್ಲದೇ ಹೋದರೆ ಅವರು ದೇವರಾಜ್ಯದನ್ನು ಕಳ್ಕೊಳ್ಳುವಂಥ ಕಾರಣ ಆಗುತ್ತೆ. ಅದರಿಂದ ತಂದೆ ತಾಯಿಗಳಾದರೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಇದು ಲೋಕದಲ್ಲಿ ಸಭೆ, ಇದರಲ್ಲಿ ಅನೇಕ ಡೇಂಜರಸ್ ವಿಷಯಗಳು ನಡೆಯುತ್ತವೆ. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾವುದು ಸತ್ಯವು ಯಾವುದು ಸುಳ್ಳು ಎಂಬುದಾಗಿ ನಿಮ್ಮ ನಿಮ್ಮ ಮಕ್ಕಳಿಗೆ ತಿಳಿಯಪಡಿಸುವವರಾಗಿರಬೇಕೆಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯಲ್ಲವನ್ನು ಕೇಳಲಿ ಎಂಬುದಾಗಿ ದೇವರಾತ್ಮನಿಗೆ ಅಂತ ದಕ್ಷಿಣಗಳಲ್ಲಿ ನಮ್ಮ ಸಂಗಡ ಮಾತನಾಡ್ತಿದ್ದೇನೆ. ಆಮೇಲೆ ಹಾಗಾಗಿ ಇಡೀ ಜಗತ್ತಿನಲ್ಲಿ ದೇವರ ಸೃಷ್ಟಿಗಳಲ್ಲಿ ನಂಬರ್ ಒನ್ ಸೃಷ್ಟಿಯಾಗಿ ಮನುಷ್ಯರಾದ ನಾವು ಬಹಳ ಇಂಪಾರ್ಟೆಂಟ್ ದೇವರಿಗೆ. ಆಮೇಲೆ ಯಾಕೆಂದರೆ ದೇವರು ಲೋಕದ ಎಲ್ಲ ಸೃಷ್ಟಿಗಳನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಲಿಲ್ಲ, ಮನುಷ್ಯರಾದ ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಿದ್ದಾನೆ. ಆಮೇಲೆ ಹಾಲೆಲ್ಲೂಯ
ಆದ್ರಿಂದ ನಾವು ಕರುಣಾಂತತಿ ದೇವರನ್ನ ಮಹಿಮೆ ಪಡಿಸೋರು ಆಗಿರೋಣ. ಅಮ್ಮೇನ ಹಾಲೆಲೂಯ. ಪಾಪರು ಅಯೋಗ್ಯರು ಎಂತಿಂಥವರು ಆಗಿದ್ದಂತ ನಮ್ಮನ್ನ ದೇವ್ ತನ್ನ ಮಕ್ಕಳನ್ನಾಗಿ ಮಾಡ್ಕೊಂಡಲ್ಲ, ಅದಕ್ಕಿಂತ ಶ್ರೇಷ್ಠವಾದ ಭಾಗ್ಯ ಮತ್ತೊಂದೇ ಇಲ್ಲ. ಆಮೇನ್ ಹಾಲೆಲೂಯ. ಆಮೇನ್. ಆದ್ರಿಂದಲೇ ದೇವ ಕೇಳುತ್ತೆ, ಅಪ್ಪ ತಂದೆ ಎಂಬುದಾಗಿ ಕೂಗುವಂತ ಮಗನ ಆತ್ಮವನ್ನ ನೀನ್ ಅನ್ಕೊಟ್ಟಮ್ಮ ದೇವ್ರೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಪ್ರತಿದಿನವು ಸಭೆಯಾದ ನಾವು ವಿಶ್ವಾಸಿಗಳಾದ ನಾವು ಹೇಳುವಂಥದ್ದಾಗಿರ್ಬೇಕು. ಆಮೇನ್ ಹಲವು. ಇದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೇನು ಬೇಕು ಕೆಲವರು? ಅದು ಬೇಕು, ಇದೇ ಬೇಕು, ಇದೆಲ್ಲದಕ್ಕಿಂತ ದೇವರು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ ನಾನು. ಇದಕ್ಕೆ ನಾವು ದೇವರಿಗೆ ಪಾಲಿಸೋದನ್ನು ಸಲ್ಲಿಸುವವರಾಗಿರ್ಬೇಕು. ಆಮೇನ್ ಹಲವು. ಯಾವಾಗ ನಾವು ಈ ವಿಷಯಕ್ಕಾಗಿ ಸ್ತೋತ್ರವನ್ನು ಹೇಳುತ್ತೇವೋ ಆವಾಗ ದೇವರು ನಮ್ಮ ಕಣ ಎಂಬುದಾಗಿ ನಮ್ಮನ್ನು ಮಾಡಿಕೊಂಡಿದ್ದಕ್ಕಾಗಿ ಆತನ ಮೆಚ್ಚಿಕೊಳ್ಳುವಂಥ ವಿಷಯ ಉಂಟಾಗುತ್ತೆ. ಆಮೇನ್ ಹಾಲೆಲೂಯ. ಈ ಕಾರ್ಯವನ್ನು ಪ್ರತಿದಿನವೂ ಸದ್ಯದ ನಾವೆಲ್ಲರೂ ಮಾಡೋಣ. ಆಮೇನ್ ಹಾಲೆಲೂಯ. ಹಾಗಾದ್ರೆ ನಮ್ಮಿಂದ ದೇವರ ಮಹಿಮೆ ಕೊಡುವವನಾಗಿರ್ತಾನೆ. ಆಮೇನ್ ಹಾಲೆಲೂಯ. ಯಾಕೆ ವಿಷಯ ಹೇಳದೆ ಗೊತ್ತಾಗ ಒಂದಾಡಲೇ ದೇವರು ಅಕ್ಕ ಸಾಲಿದ್ದ ಮಾಡಿದ ಮಣ್ಣಿನ ಮಡಿಕೆ ಏನು ಚೆನ್ನಂತಿರೋ ಅಪ್ಪ ನೀವು ಎಂಬುದಾಗಿ ಒಂದಾಡುತ್ತಿದೆ. ಆಮೇನ್ ಹಾಲೆಲೂಯ. ಆದರೆ ದೇವರು ಮನುಷ್ಯರಾದ ನಮ್ಮನ್ನು ಮಡಿಕೆಗಿಂತ ಶ್ರೇಷ್ಠವಾಗಿ ಮಾಡಿದ್ದಾನೆ ಎಂಬ ಹೇಳೋದಾರೆ. ನಾವು ದೇವ್ರ ಹೋದ್ರೆ ಹೇಳ್ಬೇಕ ಬಾಡ್ವೆ. ಆಮೇನ್ ಹಾಲೆಲೂಯ. ಹೋದ್ರೆ ಹೇಳಬೇಕು ತಾನೆ. ಪಕ್ಕಲಿರುವ ಕೈಕೋಟೆಯಲ್ಲಿ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ್ದಕ್ಕೆ ದೇವ್ರ ಹೋದ್ರೆ ಹೇಳಿ. ಆಮೇನ್ ಹಾಲೆಲೂಯ. ಆಮೇನ್ ಹಾಲೆಲೂಯ. ಯಾಕೆ ಅಂದರೆ ದೇವರಿಗೆ ನಮ್ಮ ಮಹಿಮೆನ ಆಗಿರ್ಬೇಕು. ಆತನೇನು ಕೊಟ್ಟರು ಸರಿ, ಏನು ಕೊಡದಿದ್ರು ಸರಿ, ಯಾವಾಗ ನಮ್ಮ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೋ ಆಗ ದೇವರು ನಮ್ಮನ್ನ ಮೆಚ್ಚಿಕೊಳ್ಳುವವನಾಗಿರ್ತಾನೆ. ಆಮೇನ್ ಹಾಲೆಲೂಯ. ಯಾಕಂದ್ರೆ ದಾವಿದನ್ನು ತನ್ನ ಹೃದಯಕ್ಕೆ ಹತ್ತಿರವಾದ ಮನುಷ್ಯ ಅಂದಾಗ ದೇವರು ಯಾಕೆ ಸಾಕ್ಷಿ ಹೇಳೋದನ್ನು ಗೊತ್ತಾ? ಅವನು ಯಾವಾಗಲೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವನಾಗಿರ್ತಾನೆ. ಕೀರ್ತನೆ ಸಂಪೂರ್ಣವಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂಥ ಕೀರ್ತನೆಗಳ ವಿಶೇಷತೆ ಆಗಿರುವಂಥದ್ದಾಗಿದೆ. ಆಮೇನ್ ಹಾಲೆಲೂಯ. ಆದ್ದರಿಂದ ಬ್ರದರ್ ಸಿಸ್ಟರ್ ಸಹೋದರ ಸಹೋದರರು ನಮ್ಮೆಲ್ಲರನ್ನ ದೇವರು ಮೆಚ್ಚುವಂಥ ವಿಷಯ ನಾವು ಯಾವಾಗ ಸ್ತೋತ್ರವನ್ನು ಹೇಳ್ತೇವೆ, ಯಾವಾಗ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಆವಾಗ ದೇವರು ನಮ್ಮನ್ನು ಮೆಚ್ಚಿಕೊಳ್ಳುವಂಥ ವಿಷಯವು ನಡೆಯುವಂಥದ್ದಾಗಿದೆ. ಆಮೇಲೆ ಅಲ್ಲಿಯ ನಾವು ಸ್ತೋತ್ರವನ್ನು ಸಲ್ಲಿಸೇ ಇಲ್ಲ ಅಂದ್ಕೊಡಿ ದೇವರು ನಮ್ಮನ್ನು ನೋಡಿ ಇವನಿಗೆ ಯಾಕಂದ್ರೆ ಜೀವನ ಕೊಟ್ಬಿಟ್ಟು ಎಂಬುದಾಗಿ ದೇವರು ಯೋಚನೆ ಮಾಡ್ಬಿಡ್ತಾನೆ. ಆಮೇಲೆ ಅಲ್ಲಿಯ ನಮ್ಮ ಮನೆಯಲ್ಲಿ ಮಕ್ಕಳೇನ ತಪ್ಪು ಮಾಡಿದಾಗ ಆಮೇಲೆ ನಾವು ಹೊಡೆದೇ ಹೊಡಿತೀವಿ, ಬೈದೇ ಬೈತೀವಿ, ಇದೆಲ್ಲ ಕರೆಲ್ಲ ಮಾಡಿ ಮಾಡಿ ಮಾಡ್ತಾಯಿದ್ದೇವೆ. ಆಮೇಲೆ ದೇವರು ಸೃಷ್ಟಿ ಇಲ್ಲದ ನಾವು ದೇವರು ನಮ್ಮ ಸೃಷ್ಟಿಗಾಗಿ ನಾವು ಸೂತ್ರ ಹೇಳಲಿಲ್ಲ ಅಂದರೆ ಸೃಷ್ಟಿ ಕೇಳ್ತಾನ ದೇವ್ರು ಬೈದೆ ಬೇಜಾರು ಮಾಡ್ಕೊಳ್ದೆ ಇದ್ದೆ ಅಂತಾನೆ. ಯಾಕೆಂದರೆ ದೇವ್ರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಆತನೇ ಹೇಗಿದ್ದ ನಾವು ಹಾಗೆ ಇದ್ದೇವೆ ಅಂತ ನಮಗೆ ಏನು ಅನಿಸುತ್ತೋ ಅಂಥ ವಿಷಯಗಳು ಕೂಡ ದೇವರು ಕೂಡ ಯೋಚನೆ ಮಾಡಿ ಮಾಡ್ತಾನೆ. ಆಮೇನ್ ಹಾಲೆಲೂಯ. ಆತನೇ ಅದರಿಂದಲೇ ದೇವ್ರು ಕೇಳುವಂಥದ್ದು ಆಗಿದೆ, ಕ್ರಿಸ್ತಯೇಸುವಿನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ. ಆಮೇನ್. ಯೇಸು ಕ್ರಿಸ್ತನು ಎಲ್ಲರನ್ನ ಪ್ರೀತಿಸುವಂಥ ಮನಸ್ಸು ಆತನಲ್ಲಿತ್ತು. ದೇವ ಮಕ್ಕಳಾದ ನಮ್ಮಲ್ಲೂ ಆ ಮನಸ್ಸಿದೆಯೋ? ನಿಮ್ಮ ವೈರಗಳನ್ನು ಪ್ರೀತಿಸುವವರಾಗಿರಿ. ಯುವರ್ ಎನ್ಮಿಸ್ ಲವ್ ಮಸ್ಟ್ ಇನ್ ಕಾನ್ಶಿಯಸ್. ಆಮೇಲೆ ಯೇಸು ಕ್ರಿಸ್ತನು ಇದನ್ನು ತನ್ನ ಸಭೆ ಆದ ನಮಗೆ ಹೇಳಿದ್ದವನಾಗಿದ್ದಾನೆ. ನಾವು ವೈರಗಳನ್ನು ಯಾವಾಗಲೂ ಪ್ರೀತಿ ಮಾಡ್ತೇವೋ ಆವಾಗಲೇ ನಾವು ದೇವ್ರ ಮಕ್ಕಳು. ಆಮೇಲೆ ಹಲವೀಯ ವೈರಗಳನ್ನು ಪ್ರೀತಿಸದೆ ಹೋದರೆ ನಾವು ನಮಗೂ ಅನ್ನಿರುವ ವ್ಯತ್ಯಾಸನೇ ಇರುವುದಿಲ್ಲ. ಆಮೇಲೆ ಹೋದಕ್ಕೆ ಆ ಸಭೆಯ ಜನರಾದ ನಾವು ದೇವರ ಕೆಲಸಗಳನ್ನು ಮಾಡುವುದರಲ್ಲಿ ನಿರತರಾಗಿರಬೇಕು. ಆಮೇನ್ ಹಾಲೆಲೂಯ. ಹಾಗಾದ ನಂತರ ಲಹೋದುಕ್ಯ ಸಭೆಗೆ ದೇವರು ಇನ್ನೊಂದು ಮಾತನ್ನು ಹೇಳುವಂಥವನಾಗಿರ್ತಾನೆ. ನೀನು ಯಾವ ವಿಷಯದಲ್ಲಿ ಆಸಕ್ತನಾಗಿರಬೇಕು ಎಂಬ ಇರುವುದಾದರೆ ಇನ್ನು ಒಂದು ತನಗಾದರೂ ಇರಬೇಕು ಅಥವಾ ಬೆಚ್ಚಗಾದರೂ ಇರಬೇಕು. ಆಮೇನ್ ಬಿ ಇಂಟ್ರೆಸ್ಟ್ ಯು ಹ್ಯಾವ್ ಕೋಲ್ಡ್ ಅವರ್ ಹಾರ್ಟ್. ಆಮೇನ್ ನೀವು ಒಂದು ತನಗಾದರೂ ಇರಬೇಕು, ಅದರಲ್ಲಾದರೂ ಆಸಕ್ತರಾಗಿರಿ. ಅದು ಬೆಚ್ಚಗೆ ಅಥವಾ ಬಿಸಿಯಾಗಿ ಇರುವಂಥ ವಿಷಯದಲ್ಲಿ ನೀವು ಹೆಚ್ಚಾಗಿ ದೇವರಲ್ಲಿ ಆಸಕ್ತರಾಗಿರಬೇಕು. ಆಮೇನ್ ಹಾಲೆಲೂಯ. ಶಾಂತ ಗುಣ ಸ್ವಭಾವವಾಗಿ ದೇವರಲ್ಲೂ ಕೂಡ ಇರ್ಬೋದು ಅಥವಾ ಬೆಂಕಿಯಾಗಿ ಕೂಡ ನೀವು ದೇವರಲ್ಲ ಇರ್ಬೋದು. ಎರಡೂ ರೀತಿಯಲ್ಲಿ ಇದ್ದು ಕೂಡ ಅದು ಒಳ್ಳೆಯದೆ. ಆದರೆ ಒಬ್ಬರು ಬೆಂಚಿಗೆ ಇದ್ದರೆ ಇದು ಡೇಂಜರಸ್ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆಮೇನ್ ಹಾಲೆಲೂಯ. ಅದೇ ಒಬ್ಬರು ಬೆಚ್ಚಿದಾಗಿದ್ದರೆ ಲೂಕ್ವಾರ್ಮ್ ಆಗಿದ್ದರೆ ದೇವರು ನಿಮ್ಮನ್ನು ಹೊರಗಡೆ ಹಿಂಗಟ್ಬಿಡ್ತಾನೆ ಅಂದರೆ ಲೋಕದಲ್ಲಿ ಅಂತ ಇಂಥವನ್ನು ಸೇರಿಸ್ಕೊಳ್ಳೋಣ ಅಂದೈ ಅಂತ. ಆದ್ದರಿಂದ ಲೋಕೋದಕ್ಕೆ ಸಭೆ ಕಾಲದ ಜನರು ವಿಶ್ವಾಸಿಗಳು ಹೆಂಗಿರ್ತಾರೆ, ಯಾವ ಟೈಪ್ ಆಫ್ ಬಿಲೀವರ್ಸ್ ಇನ್ ಲೋಕೋದಕ್ಕೆ ಪೀರಿಯಡ್ ಎಂದ ಇರುವುದಾದರೆ
ಒಂದು ಕಡೆಗೆ ಹೆಚ್ಚಾಗಿ ಈಗ ಇರುವಂಥದ್ದು ಲೂಕ್ ವಾರ್ಮ್ ಹೆಚ್ಚಾಗಿ ಉಗ್ರ ಬೆಚ್ಚಿಗೆ ಇರುವಂಥ ವಿಶ್ವಾಸಗಳು ಹೆಚ್ಚಾಗಿದ್ದಾರೆ. ಆಮೇಲೆ ಹಾಲೆಲೂಯ, ಈ ಕಡೆಗೆ ಲೋಕನೂ ಬೇಕು, ಈ ಕಡೆಗೆ ದೇವರುಗಳು ಬೇಕು ಎಂಬುದಾಗಿ ಜೀವಿಸೋರು ಹೆಚ್ಚಾಗಿರ್ತಾರೆ. ಆಮೇಲೆ ಹಾಲೆಲೂಯ, ದೇವ್ರ ಮಕ್ಕಳಾದ ನಾವು ಲೋಕದ ಸಂಕಟ ಇಚ್ಚಾಗಬಾರ್ದು ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಕತ್ತಲಿಗೂ ಬೆಳಕಿಗೂ ಐಕ್ಯ ಏನು, ಆಮೇಲೆ ಸಂಬಂಧ ಏನು, ಏನಿಲ್ಲ. ಆಮೇಲೆ ನಮ್ಮ ದೇವರು ಬೆಳಕಾಗಿದ್ದಾರೆ, ಲೋಕದಲ್ಲಿ ಇರೋರೆಲ್ಲರೂ ಕತ್ತಲೆ ಆಗಿದ್ದಾರೆ ಎಂದು ದೇವ್ರ ವಾಕ್ಯ ಹೇಳುತ್ತೆ. ಆದರೆ ಈ ಅಂತ್ಯಕಾಲದಲ್ಲಿ ಈ ವಿವಾಹ, ಈ ಮ್ಯಾರೇಜ್ ಎಲ್ಲ ಹೆಂಗೆ ನಡೀತಾ ಇದೆ ಎಂಬ ಹೋಗಾದರೆ ಹೆಚ್ಚಾಗಿ ದೇವ್ರ ಮಕ್ಕಳು ಹೆಚ್ಚಾಗಿ ಈ ಅಂತ್ಯಕಾಲದಲ್ಲಿ ಲೋಕದಕ್ಕೆ ಸದ್ಯ ಕಾಲಘಟ್ಟದಲ್ಲಿ ಅನ್ಯ ಜನರನ್ನು ಮದುವೆ ಆಗುವಂಥ ವಿಷಯಗಳು ಇದು ಸಭೆ ಒಳಗಡೆ ಬಂದುಬಿಟ್ಟಿದೆ. ಇದು ಡೇಂಜರಸ್ ಆದಂಥ ವಿಷಯಗಳು ಸಭೆಗಳನ್ನು ನಡೀತಿದೆ ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕೇಳುವಂಥ ಕೆಲವರಿ ಈಗಲಾದರೂ ನಿಮ್ಮ ಮನ ತಿರುವಂಥ ಅವಕಾಶವನ್ನು ದೇವರು ಕ್ಷಣದಲ್ಲಿ ನಿಮಗೆ ಕೊಟ್ಟಿದ್ದಾನೆ. ನೀವು ದೇವರ ಕಡೆಗೆ ಪಶ್ಚಾತ್ತಾಪಟ್ಟು ರಿಪೆಂಟ್ ಯು ಮಸ್ಟ್, ಆಮೇಲೆ ನೀವು ಪಶ್ಚಾತ್ತಾಪಟ್ಟು ದೇವರ ಕಡೆಗೆ ತಿಳ್ಕೊಳ್ಳುವುದಾದರೆ ದೇವರು ನಿಮ್ಮನ್ನು ಕ್ಷಮಿಸಿ ತನ್ನ ಮಕ್ಕಳನ್ನಾಗಿ ಸ್ವೀಕರಿಸುವವನ ಇರ್ತಾನೆ. ಆಮೇಲೆ ಹಾಲೆಲೂಯ. ಆದರೆ ತಿರುಗದೆ ಹೋದರೆ ನೀವು ನಾಶವಾಗಿ ಹೋಗುತ್ತೀರಿ ಎಂದು ದೇವ್ರ ವಾಕ್ಯ ಕೂಡ ಹೇಳುವಂಥದ್ದಾಗಿದೆ. ಆಮೇನ್ ಹಾಲೆಲೂಯ. ಆದ್ದರಿಂದ ದೇವ ಮಕ್ಕಳಾದ ನಾವು ಎಂದಿಗೂ ಕತ್ತಲೊಟ್ಟಿಗೆ ಜೋಡಾಗಲೇಬಾರ್ದು. ನಾವು ದೇವ ಮಕ್ಕಳಾಗಿದ್ದ ಮೇಲೆ ನಾವು ಬೆಳಕಿನ ಮಕ್ಕಳು, ಬೆಳಕಿನ ಮಾರ್ಗದಲ್ಲೇ ನಡೆಯುವವರಾಗಿರಬೇಕು. ಆಮೇಲೆ ಕ್ರಿಸ್ತನ ಮಕ್ಕಳು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ಇವತ್ತು ಸೈತಾನನ ಮಕ್ಕಳೊಂದಿಗೆ ವಿವಾಹವಾಗುವುದು ಇದು ನಿಮಗೆ ನಾಚಿಕೆಗೆ ಹಿಡಿತಾನೆ ಎಂಬುದಾಗಿದೆ. ಸತ್ಯಗಳಿಗೆ ನಾನು ಹೆಚ್ಚಳ ಕೂರಿಸ್ತಾ ಇದ್ದೇನೆ. ಆಮೇಲೆ ಹಾಲೆಲೂಯ. ಬೆಳಕಿಗೂ ಕತ್ತಲಿಗೂ ಐಕ್ಯವೇ ಇಲ್ಲ, ಸಂಬಂಧವೇ ಇಲ್ಲ ಎಂಬುದಾಗಿದೆ ಎಂಬ ಕೇಳುತ್ತಾ ಇದೆ. ಆದ್ದರಿಂದ ನಿಮ್ಮ ವಿವಾಹದ ಆಯ್ಕೆ ಏನಾಗಿದೆ ಎಂಬುದಾಗಿ ನಿಮ್ಮನ್ನು ನೀವೇ ಪ್ರಶ್ನಿಸಿ ತಿಳಿದುಕೊಳ್ಳುವವರಾಗಿದೆ. ಯಾಕೆಂದರೆ ನೀವು ಜೀವಿಸ್ತಾ ಇರೋದು ಅಂತ ದಕ್ಷಿಣಗಳಲ್ಲಿ ಕ್ರಿಸ್ತನ ಭವನ ಈಗಲೇ ಬರುವುದಾದರೆ ಈ ಸುತ್ತಮುತ್ತಿಗೆ ಸಭೆಯ ಕಾಲ ಅಂತ ಆಗುತ್ತದೆ ಎಂದು ದೇವರಾತ್ಮನು ನಿಮ್ಮನ್ನು ಎಚ್ಚರಪಡಿಸ್ತಾ ಇದ್ದಾನೆ. ಆಮೇಲೆ ನಂತರ ದೇವರು ಯಾರನ್ನು ಕ್ಷಮಿಸದೇ ಇರುವಂಥ ಕಾಲ ಬೇಕು, ಪಂದ್ರವ ಕಾಲ, ಅವರ ತಪ್ಪುಗಳಿಗೆ ತಕ್ಕಂಥ ಶಿಕ್ಷಿರುವಂಥ ಕಾಲ ಇದು ಸಭೆಯ ಕಾಲ ಆಗಿರುವುದರಿಂದ, ಇದು ಕೃಪೆಯ ಕಾಲ ಆಗಿರುವುದರಿಂದ ಈ ಕಾಲದಲ್ಲಿ ಮಾತ್ರ ದೇವರು ನಿಮ್ಮ ತಪ್ಪುಗಳು ಎಂಥದ್ದೇ ಆಗಿರುವುದಾಗುವ ಅದನ್ನು ಕ್ಷಮಿಸುತ್ತಾನೆ. ಆಮೇಲೆ ಈ ಕ್ಷಮಾಪಣೆ ಶಾಶ್ವತ ಆಗಿರುತ್ತೆ ಎಂದ ಹೇಳಿ ನೀವು ಪಾಪಗಳನ್ನೇ ಮಾಡ್ತಾ ನಡೆಯುತ್ತಾ ಚಿಕ್ಕಿಸುವುದಾದರೆ ದೇವರು ನಿಮ್ಮನ್ನು ಕ್ಷಮಿಸೋದೇ ಇಲ್ಲ. ಅಂಥ ಕಾಲವನ್ನೇ ದೇವರು ಮುಂದೆ ಬರ ಮಾಡುವವನಾಗಿರ್ತಾನೆ. ಆದ ಕಾರಣ ಈ ದಿನವೇ ಒಳ್ಳೆಯ ದಿನ, ಈ ದಿನವೇ ನೀವು ರಕ್ಷಣೆ ಮತ್ತು ದೇವರ ಮಾರ್ಗದಲ್ಲಿ ನಡೆಯಿರಿ, ಜೀವಿಸಿರಿ, ದೇಶಸ್ಥಾನ ಹೊಂದುವರು, ದೇಶಸ್ಥಾನವನ್ನು ಹೊಂದುವುದಕ್ಕೆ ಈ ದಿನವೇ ಹೊಂದಿಕೊಳ್ಳುವುದಕ್ಕಾಗಿ ಸಿದ್ಧರಾಗಿ ತೆಗೆದುಕೊಳ್ಳುವವರಾಗಿರಿ. ಆಮೇಲೆ ಹಲವು, ಯಾಕೆಂದರೆ ನಾಳೆ ದಿನ ಅದು ನಿಮ್ಮದಲ್ಲ, ಅದು ದೇವರ ವಶದಲ್ಲಿದೆ. ದೇವರು ಮಾತನೇ ಆ ದಿನ ಹೇಗೆ ಉಪದ್ರವ ಕಾಲವಾಗಿರಬೇಕು, ಅದು ಕೃಪೆ ಕಾಲವಾಗಿರಬೇಕು. ಆತನು ಮಾತ್ರ ನಿರ್ದರ್ಶಿಸಬಲ್ಲನು. ಮನುಷ್ಯರು, ಸೇವಕರು, ವಿಶ್ವಾಸರು, ಭೂಮಿಯಲ್ಲಿರುವಂಥ ಯಾರ ರಾಷ್ಟ್ರಪತಿಗಳಾಗಲಿ, ಅಧಿಕಾರಿಗಳಾಗಲಿ, ಯಾರ ಅದನ್ನು ನಿಯಂತ್ರಿಸಲು ಸಾಧ್ಯವೇ ಇಲ್ಲ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಲ್ಲವನ್ನು ಕೇಳಲು. ಆಮೇಲೆ ಹಾಲೆಲೂಯ. ದೈವ ಮಕ್ಕಳೆಂದಾಗಿರುವುದಾದರೆ ನೀವು ಬೆಚ್ಚಗಾದರೂ ಇರಬೇಕು ಅಥವಾ ತಣ್ಣಗಾದರೂ ಇರಬೇಕು. ಆಮೇಲೆ ಹಾಲೆಲೂಯ. ಆದ್ದರಿಂದ ಕೆಲವು ಸೇವಕರು ಕೂಡ ತಣ್ಣಗಾದರೂ ಇರುವಂಥ ಸೇವಕರು ಕೂಡ ಇದ್ದಾರೆ. ಬಿಸಿಯಾಗಿರುವಂಥ ಬೆಂಕಿಯಾಗಿ ಇರುವಂಥ ಸೇವಕರುಗಳು ಕೂಡ ಇದ್ದಾರೆ. ಆಮೇಲೆ ಹಾಲೆಲೂಯ. ಅವರು ಫೈರ್ ಆಗಿರ್ತಾರೆ, ಕೆಲವರು ಕೋಲ್ಡ್ ಆಗಿ ಕೂಡ ಇರ್ತಾರೆ. ಇದೆರಡೂ ಇರುವುದಾದ್ರೂ ಗುಡ್ ಇಟ್ಸ್ ಗುಡ್ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಹಾಲೆಲೂ ಆದರೆ ಉಗ್ರು ಬೆಚ್ಚಗೆ ಮಾತ್ರ ದೇವರು ಅದು ತಪ್ಪು ಎಂತ ಇದೆ ವಾಕ್ಯ ಹೋಗ್ತಾ ಇದೆ. ಆಮೇಲೆ ಹಾಲೆಲೂಯ. ಸರಿಯಾಗಿರೋರೆಲ್ಲರೂ ದೇವರ ರಾಜ್ಯದಲ್ಲಿ ಸೇರ್ತಾರೆ. ನೀತಿವಂತರು, ಪರಿಶುದ್ಧರು, ಯಥಾರ್ಥವಾಗಿ ನಡೆದವರು, ಚಿಂತೆಯವರೆಲ್ಲರೂ ದೇವರ ರಾಜ್ಯವನ್ನು ಸೇರುವಂಥವರಾಗಿದ್ದಾರೆ. ಆಮೇಲೆ ಹಾಲೆಲೂಯ. ಪಾಪಿಗಳೆಲ್ಲರೂ ನರಕವನ್ನೇ ಸೇರುವಂಥವರಾಗಿರುತ್ತಾರೆ. ಆದ್ದರಿಂದ ದೇವ ಮಕ್ಕಳಾಗಿ ರಕ್ಷಣೆ ಹೊಂದಿದ ನಂತರ ನಾವು ತಿರುಗಿ ಪಾಪಗಳನ್ನು ಮಾಡುವವರಾಗಿರಬಹುದು. ನಾವು ಪರಿಶುದ್ಧ ಮಾರ್ಗದಲ್ಲಿ ನಡೆಯಲೇಬೇಕು. ಆಮೇಲೆ ನಾ ಯೇಸು ಕ್ರಿಸ್ತನು ನಂಬೋದಕ್ಕಿಂತ ಮುಂಚೆ ನಾವೇನೇ ತಪ್ಪು ಮಾಡಿದ್ರು ಕ್ರಿಸ್ತನು ನಮ್ಮೆಲ್ಲ ತಪ್ಪು ಪಾಪಗಳನ್ನು ತನ್ನ ಕಲ್ವಾರ ಶಿಲುಬೆಯಲ್ಲಿ ಹೊತ್ತು ತೀರಿಸಿದ್ದಾನೆ. ಆಮೇಲೆ ಹಾಲೆಲೂಯ. ಹಾಗಾಗಿ ಈಗ ನಾವು ಯೇಸು ಕ್ರಿಸ್ತನ ಮಕ್ಕಳಾದ ನಂತರ ನಾವು ಆತನ ಮಗನಾಗಿ ಮಗಳಾಗಿ ನಡೀಲೇಬೇಕು, ಜೀವಿಸಲೇಬೇಕೆಂದು
ದೇವಾತ್ಮನು ಸಹ ದೇವರಿಗೆ ಹೇಳುವುದನ್ನು ಕೇಳುವನ್ನು ಕೇಳಲಿ. ಆಗ ನೀವು ಪರಲೋಕ ರಾಜ್ಯವನ್ನು ಸೇರುತ್ತೀರ. ದೇವರನ್ನು ನಂಬದೇ ಹೋದವರು ಎಲ್ಲರೂ ನರಕವನ್ನೇ ಸೇರುವಂಥವರಾಗಿದ್ದಾರೆ. ಇದು ವ್ಯತ್ಯಾಸವಾಗಿ ಇರುವಂಥ ಲೋಕ. ನಂಬದವರು ದೇವರ ರಾಜ್ಯವನ್ನು ನಂಬದೇ ಇರುವವರು ನರಕವನ್ನು. ಆಮೇನ್. ಹಾಗಾದರೆ ಉಗುರು ಬೆಚ್ಚಗೆ ಇರುವುದಾದರೆ ದೇವರು ನಿಮ್ಮನ್ನು ನಂಬದವರ ರಾಜ್ಯದಲ್ಲಿ ಇರುವಂಥ ನರಕಕ್ಕೆ ಸೇರಿಸಿ ಬಿಡುವವನಾಗಿರ್ತಾನೆ. ನೀವು ಲೋಕದ ಮಾರ್ಗದಲ್ಲಿ ನಡೆಯುವುದಾದರೆ ನಿಮ್ಮನ್ನು ದೇವರು ನರಕಕ್ಕೆ ಸೇರಿಸುವವನಾಗಿರ್ತಾನೆ. ನೀವು ದೇವರ ಮಾರ್ಗದಲ್ಲಿ ನಡೆಯುವುದಾದರೆ ನಿಮ್ಮನ್ನು ಪರಲೋಕಕ್ಕೆ ಸೇರಿಸಿಕೊಳ್ಳುವವನಾಗಿರ್ತಾನೆ. ಆಮೇನ್. ಹಾಲೆಲೂಯಾ. ನೀವು ಲೋಕದ ಜನರು ಮಾಡುತ್ತಿರುವಂಥ ಕೆಲಸ ಕಾರ್ಯಗಳಲ್ಲಿ ನೀವು ಅವರು ಮಾಡುವಂಥ ಧೂಮಪಾನ, ಮದ್ಯಪಾನ, ಧುಂಬೋತನ, ಮದಮಸಾರ, ಕುಡಿಕತನ ಎಲ್ಲ ಕಾರ್ಯಗಳನ್ನು ಅದೇ ಮಕ್ಕಳು ಮಾಡುವುದಾದರೆ ನೀವು ಕೂಡ ನರಕವನ್ನೇ ಸೇರಬೇಕಾಗುತ್ತೆ. ಆದ್ದರಿಂದ ನೀವು ಪಾಪದ ಪಾಳಿಗೆ ಸತ್ತವರಾಗಿ ಕ್ರಿಸ್ತನ ಪಾಳಿಗೆ ನೀವು ಬದುಕುವರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದವನಾಗಿದ್ದಾನೆ. ಆಮೇನ. ಹಲ್ಲೆಲೂಯ. ನೀವು ಹಾಗೆ ಬದುಕಿ ನಡೆಯುವಂಥವರಾಗಿರಬೇಕು, ಜೀವಿಸುವವರಾಗಿರಬೇಕೆಂದು ದೇವರಾತ್ಮನು ಈ ದಿನ ನಿಮ್ಮನ್ನು ಎಚ್ಚರಪಡಿಸುವವನಾಗಿದ್ದಾನೆ. ಆಮೇನ. ಹಲ್ಲೆಲೂಯ. ಆದ್ದರಿಂದ ದೇವ ಮಕ್ಕಳಾದ ನಾವು ನಮ್ಮ ಪಾಪಗಳು ಎಂಥ ಆಗಿರುತ್ತೆ ಕ್ರಿಸ್ತನಲ್ಲಿ ನಾವು ಕ್ಷಮೆಯನ್ನು ಹೊಂದಿದ ನಂತರ ಹಾಗೆ ನಡೆಯೋಣ, ಜೀವಿಸೋಣ, ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇನ್. ಹಾಲೆಲೂಯ. ಈಗ ದೇವರು ಮತ್ತೊಂದು ಕೊಟ್ಟಿರುವಂಥ ವಾಕ್ಯನ ನಾವು ಓದಿಕೊಳ್ಳುವವರಾಗಿರೋಣ. 2 ತಿಮೊಥೆ 4:2 ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. 2 ತಿಮೊಥೆ 4:2 ಪ್ರೀಚ್ ದ ವರ್ಡ್ ಬಿಗಿನಿಂಗ್ ಇನ್ಸ್ಟೆಂಟ್ ಇನ್ ಸೀಸನ್ ಔಟ್ ಆಫ್ ಸೀಸನ್ ರಿಪ್ರೋವ್ ರಿಬೋಕ್ ಎಕ್ಸಾರ್ಟ್ ವಿತ್ ಆಲ್ ಸಫರಿಂಗ್ ಆ್ಯಂಡ್ ಡಾಕ್ಟ್ರಿನ್. 2 ತಿಮೊಥೆ 4:2 ದೇವರು ಹೀಗೆ ಹೇಳ್ತಾ ಇದ್ದಾನೆ, ದೇವರ ವಾಕ್ಯವನ್ನು ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಎಂದು ದೇವರಾತ್ಮನು ಸಭೆಗಳಿಗೆ ಕೇಳುವುದನ್ನು ಕಿವಿಯಲ್ಲುವನ್ನು ಕೇಳಲಿ ಎಂಬುದಾಗಿ ದೇವರು ಎಂಥ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮ ಸಂಘ ಆತನ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇನ್. ಹಾಲೆಲೂಯ. ಹಾಗಾದರೆ ನಾವು ಬಿ ಇಂಟ್ರೆಸ್ಟ್ ಇನ್ ದ ವರ್ಡ್ ಆಫ್ ಗಾಡ್ ಅಂದ್ರೆ ಆಮೇಲೆ ದೇವರ ವಾಕ್ಯದಲ್ಲೂ ಮತ್ತು ಸುವಾರ್ತೆಯಲ್ಲೂ ನಾವು ಆಸಕ್ತರಾಗಿರ್ಬೇಕೆಂದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆಮೇಲೆ ಪೌಲನು ತನ್ನ ತಿಮೊಥೆಯನಿಗೆ ಬರೆಯುವಾಗ ಹೀಗೆ ಹೇಳ್ತಾ ಇದ್ದಾನೆ, ತಿಮೊಥೆ ನೀನು ವಾಕ್ಯವನ್ನು ಸಾರುವುದರಲ್ಲಿ ನೀನು ಆಸಕ್ತನಾಗಿರಬಹುದು. ಎಲ್ಲ ಕಾಲದಲ್ಲೂ ಆಸಕ್ತನಾಗಿರು, ಕೆಲವರು ಅನುಕೂಲವಾದ ಕಾಲದಲ್ಲಿ ಫುಲ್ ಆಸಕ್ತರಾಗಿರ್ತಾರೆ, ಅನಾನುಕೂಲ ಕಾಲ ಬಂದ್ಬಿಟ್ರೆ ಮುಗೀತು, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಥರನೂ ಇದ್ಬಿಡ್ತಾರೆ. ಆದರೆ ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ, ದೇವ್ರ ವಾಕ್ಯವನ್ನು ಸಾರುವಂಥವ್ರು ನೀವು ಆದರೆ ಹೆಂಗಿರಬೇಕು, ಅನುಕೂಲವಾದ ಕಾಲದಲ್ಲೂ ಸಾರಬೇಕು, ಅನುಕೂಲ ಇಲ್ಲದೇ ಇದ್ದ ಕಾಲದಲ್ಲೂ ಕೂಡ ನೀವು ಸಾರಲೇಬೇಕು. ಅದರಲ್ಲಿ ಹೆಂಗಿರಬೇಕು ಇಂಟ್ರೆಸ್ಟ್, ಬಿ ಇಂಟ್ರೆಸ್ಟ್ ಇದು ಇಂಪಾರ್ಟೆಂಟ್. ಆಮೇಲೆ ಸಾರೋದ್ರಲ್ಲಿ ಹೆಂಗಿರಬೇಕು ಆಸಕ್ತಿ ಇರಬೇಕು. ಆಮೇಲೆ ಯಾಕಂದರೆ ಇಂಟ್ರೆಸ್ಟಾಗಿ ಕೆಲಸ ಮಾಡಿದ್ರೆ ಕರೆಕ್ಟಾಗಿ ಕೆಲಸ ಮಾಡ್ತೀರ. ಇವಾಗ ನಿಮ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರೋ ಕೆಲಸ ಏನಾದ್ರು ಕೊಟ್ಬಿಟ್ರೆ ಮುಗೀತು, ಆ ಕೆಲಸ ನೀವು ಬೈಕೊಂಡು ಇದು ಮಾಡಿಬಿಡ್ತೀರಿ. ಆಮೇಲೆ ಕೆಲವೊಂದು ತಪ್ಪು ಕೂಡ ಅದ್ರಲ್ಲಿ ಮಾಡಿಬಿಡ್ತೀರಿ. ಆದರೆ ನಿಮ್ಗಿರೋ ಇಂಟ್ರೆಸ್ಟ್ ನಿಮ್ಗೆ ಕೊಟ್ಟರೆ ನೀವು ಕರೆಕ್ಟಾಗೇ ಮಾಡ್ತೀರಿ. ಆಮೇಲೆ ಆಲೋಚನೆ. ಹಾಗಾಗಿ ದೇವರ ಸುವಾರ್ತೆಯನ್ನು ಸಾರುವಂಥ ಕೆಲಸವನ್ನು ಇದು ಯಾರು ಸೇವಕರಿಗೆ ಸುವಾರ್ತೆ ಸಾರು ಕೊಟ್ಟವ್ರಿ ಎಂಬುದಾಗಿ ಸಭೆಯಲ್ಲಿರೋ ಯಾರು ಮಾತ್ರ ಎಲ್ಲೇ ಪಾಡ್ದು ಇದ್ಯಾರು ಕೊಟ್ಟಿದ್ದಾನೆ ದೇವರು, ಸಭೆಯಲ್ಲಿರೋ ಎಲ್ರಿಗೂ ಕೊಟ್ಟಿದ್ದಾನೆ. ಆಮೇಲೆ ಹಾಲೆಲೂಯ. ಪಲ್ತಿಲ್ಲಿರೋ ಕೈಕೋಟೆಯಲ್ಲಿ ದೇವರು ನಿಮಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಿಮಗೆ ತನ್ನ ಕೃಪೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ. ಆಮೇಲೆ ಹಾಲೆಲೂಯ. ಎವ್ರಿಬಡಿ. ಆಮೇಲೆ ಹಾಲೆಲೂಯ. ನಂಬಿರುವಂತೆ ಎಲ್ಲರೂ ಏನು ಮಾಡಬೇಕು, ಸುವಾರ್ತೆ ಸಾರಲೇಬೇಕು. ನಮಗೆ ಜಯಸುವೆ ನನ್ನ ದೇವರು ನನ್ನ ಕತ್ತು ನೆಮ್ಮದಾಗ ಸ್ವೀಕಾರ ಮಾಡಿದ್ರೆ ಮುಗೀತು. ನಿಮಗೆ ಒಂದು ಕೆಲಸ ದೇವ್ರು ಕೊಟ್ಟವನೇ, ಆ ಸುವಾರ್ತೆ ಸಾರುವಂಥ ಕೆಲಸ. ಆಮೇಲೆ ಹಾಲೆಲೂಯ. ಇದು ಎಲ್ಲ ಸಾಯುವವರೆಗೂ ಮಾಡಲೇಬೇಕು. ಕೆಲವರು ತಾತಾಚೆ ಆದರೆ ಸಾರಂಗಿಲ್ಲ ಅನ್ನೋಂಗೂ ಇಲ್ಲ. ನಿಮಗೆ ಗೊತ್ತಿರುವಂಥವ್ರು ಎಲ್ಲರಿಗೂ, ಸ್ನೇಹಿತರಿಗಾಗಲಿ, ಬಂಧುಬಳಗದಲ್ಲಾಗಲಿ, ರಿಲೇಟಿವ್ಸ್ಗಳಲ್ಲಾಗಲಿ, ನಿಮಗೆ ಗೊತ್ತಿರೋ ಎಲ್ಲರಿಗೂ ಮನೆಯ ಸ್ವಾರ್ಥನ ಸರ್ವರಾಗಿರ್ಬೇಕು. ಆಮೇಲೆ ನೀವು ಸ್ಕೂಲ್ ಓದಿದ್ರೆ ಸ್ಕೂಲಲ್ಲಿ, ಕಾಲೇಜ್ ಓದಿದ್ರೆ ಕಾಲೇಜಲ್ಲಿ, ಕಲಸಲ್ಲಿ ಕಲಸಲ್ಲಿ, ನಿಮಗೆ ಎಲ್ಲೆಲ್ಲಿ ಯಾರ್ಯಾರೆಲ್ಲ ಪರಿಚಯ ಇದ್ದಾರೆ ಎಲ್ಲರಿಗೂ ಸ್ವಾರ್ಥನ ಸಾರ. ಅದು ಅನುಕೂಲವಾದ ಸಮಯವಾಗಿರಲಿ, ಅನಾನುಕೂಲ ಸಮಯವೇ ಆಗಿರಲಿ, ಎಂಥದೇ ಸಮಯವಾಗಿರಲಿ, ದೇವರು ನಿಮಗೆ ಹೇಳಿದ್ದಾನೆ ನೀವು ಸುವಾರ್ತೆ ಸಾರಬೇಕು. ಎವ್ರಿಬಾಡಿ ಸೇ. ಆಮೇಲೆ ಅಲ್ಲಿ ಎಲ್ಲರಿಗೂ ನೀವು ಸುವಾರ್ತೆಯನ್ನು
ಹೇಳುವಂಥವರಾಗಿ ರೀ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ, ನಿಮ್ಮಿಂದ ಅವ್ರ ಸ್ವಾರ್ಥೆಯನ್ನು ಕೇಳಿ ಕರ್ತನನ್ನು ಸ್ವೀಕರಿಸುತ್ತಾರೆ. ನಿಮ್ಮಿಂದ ಒಂದು ಆತ್ಮ ದೇವರ ರಾಜ್ಯದಲ್ಲಿ ಬರುತ್ತಾರೆ. ದೇವರು ನಿಮ್ಮಿಂದ ತನ್ನ ಇಡೀ ಪ್ರಲೋಕವನ್ನು ಸಂತೋಷಪಡಿಸುವವನಾಗಿರ್ತಾನೆ. ಇಡೀ ಪ್ರಲೋಕವೇ ಸಂತೋಷ ಪಡುವುದಾದರೆ ದೇವ ಮಗನ ಮಗವಾಗಿರುವ ನಿನಗೆ ಅತ್ಯಧಿಕವಾದಂಥ ಆಶೀರ್ವಾದವು. ಕರ್ತನು ಪರಲೋಕದಿಂದ ನಿನಗೆ ದಯಪಾಲಿಸುವವನಾಗಿರ್ತಾನೆ. ನೀನು ನಿನ್ನ ಕುಟುಂಬವು ನಿನ್ನ ಸಂತಾನವು ಎಲ್ಲೂ ಆಶೀರ್ವಾದದಲ್ಲಿ ನಡೆಯುವಂತೆ ದೇವರು ನಿನ್ನನ್ನು ಆಶೀರ್ವದಿಸುವವನಾಗಿರ್ತಾನೆ. ಅದು ನಮ್ಮ ಮಾತ ನಾವು ಕರೆಯುತ್ತಾಗಿ ದೇವರು ನಮ್ಮನ್ನು ಪಡಿಸುವವರಾಗಿರ್ತಾನೆ. ಆಮೇಲೆ ಕಾಲಿಸುವುದು ಈಗ ನಾವು ಜೀವಿಸ್ತಿರುವುದು ಯಾಕೆ ಲೋಕೋದಕ್ಕೆ ಸಭೆ ಕಾಲದಲ್ಲಿ ಸ್ವಾಂತಿನ ಸಾರಕ್ಕೆ ಆಗಲ್ಲ ಅನ್ನೋ ಥರ ಕೆಲವರು ಜನ ಬದಲಾಗ್ಬಿಟ್ಟಿರ್ತಾರೆ, ಅದೇ ವಿಶ್ವಾಸಿಗಳು. ಆಮೇಲೆ ಹಾಲೆಲ್ಲೂ ಆದರೆ ಆದಿಯಿಂದಲೂ ಆದಿ ಅಪೋಸ್ತಲರು ಹಾಕಿದಂಥ ಸೇವೆ ಸ್ವಾರ್ಥ ಇಲ್ಲಿವರೆಗೂ ನಮ್ಮವ್ರಿಗೂ ಬಂದಿದೆ ಅಂತ ಇರುವುದಾದ್ರೆ ಕಾರಣ ಅವರು ಕರೆಕ್ಟಾಗಿ ಸ್ವಾರ್ಥ ಸಾರವ್ರೆ. ಆ ಸ್ವಾರ್ಥ ನಮ್ಮವ್ರಿಗೂ ಬಂದೈತೆ. ಆಮೇಲೆ ಹಾಲೆಲ್ಲೂ ಎಲ್ರಿಗೂ ಅರ್ಥ ಆಯ್ತಾ? ಆಮೇಲೆ ಈಗ ಇವಾಗ ಬದುಕಿರೋ ನಾವು ಸ್ವಾರ್ಥೆ ಕರೆಕ್ಟಾಗಿ ಸಾರಿದ್ರೆ ಮುಂದೆ ಬರುವಂಥ ಸಂತತಿಯವ್ರಿಗೆ ಸ್ವಾರ್ಥೆ ತಲುಪುತ್ತೆ. ಇವಾಗ ಬದುಕಿರೋ ಎಲ್ಲರೂ ಕೂಡ ನಿಮ್ಮ ಸ್ವಾರ್ಥೆ ಸಾರದೆ ಹೋದರೆ ಮುಂದಿನ ವರ್ಷಗಳಲ್ಲಿ ಅನೇಕ ಜನರು ನರಕಕ್ಕೆ ಸೇರೋರು ನೀವೇ ಕಾರಣರಾಗಿರ್ತೀರ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳುವನ್ನು ಕೇಳಲಿ ಎಂಬುದಾಗಿ ಈ ಒಂದು ದಕ್ಷಿಣಗಳಲ್ಲಿ ದೇವರು ಸಭ್ಯದ ನಿಮ್ಮನ್ನು ಎಚ್ಚರಪಡಿಸ್ತಾ ಇದ್ದಾನೆ. ಆಮೇಲೆ ಹಾಲಲ್ಲಿ ಆದ್ದರಿಂದ ನಂಬಿರುವಂಥ ಎಲ್ಲರು ಪ್ರತಿಯೊಬ್ಬೊಬ್ಬರು ಕೂಡ ನೀವು ಸ್ವಾರ್ಥೆಯನ್ನು ಸಾರಲೇಬೇಕು. ಆಮೇಲೆ ಹಾಲಲ್ವಿಯ ಸ್ವಾರ್ಥೆಯನ್ನು ಸಾರದಿದ್ದರೆ ನನಗೆ ಅಯ್ಯೋ ಎಂಬುದಾಗಿ ಪೌಲನು ಹೇಳುತ್ತಿದ್ದನು. ಆಮೇಲೆ ಹಾಲಲ್ವಿಯ ಹಾಗಾದರೆ ಅವನು ಪೌಲನು ಎಷ್ಟು ಸೇವೆ ಸ್ವಾರ್ಥೆ ಅನೇಕ ಸೇವಕರನ್ನು ನಡೆಸಿದವನಾಗಿದ್ದಾನೆ, ಅನೇಕ ಸೇವಕರನ್ನು ತಯಾರು ಮಾಡಿದವನಾಗಿದ್ದಾನೆ, ಅನೇಕ ಸಭೆಗಳನ್ನು ಕಟ್ಟಿ ನಡೆಸಿದವನಾಗಿದ್ದಾನೆ. ಅವಷ್ಟೆಲ್ಲ ಸೇವೆ ಸ್ವಾರ್ಥೆಗಳನ್ನ ಕೆಲಸಗಳನ್ನು ಮಾಡಿದ್ರು ಕೂಡ ಅವನು ಹೇಳುವವನಾಗಿದ್ದಾರೆ, ನನ್ನ ಸ್ವಾರ್ಥೆಯನ್ನು ಸಾರದಿದ್ರೆ ನನಗೆ ಅಯ್ಯೋ. ಹಾಗಾದರೆ ಏನರ್ಥ? ನನಗೆ ನರಕ ನಿಗತಿ ಸ್ವಾರ್ಥೆ ಸಾರದೇ ಇದ್ದರೆ ನಿಮಗೆ ನರಕ ನಿಗತಿ ಎಂಬುದಾಗಿ ಅದರ ಅರ್ಥ. ಆದ್ದರಿಂದ ದೇವ ಮಕ್ಕಳಾಗಿ ಮೇಲೆ ಮುಗಿಯಿತು, ನಾವು ದೇವರ ಮಕ್ಕಳಾದ್ಮೇಲೆ ನಾವು ಸ್ವಾರ್ಥೆನ ಸಾರಲೇಬೇಕು. ಅದು ಅನುಕೂಲವಾದ ಕಾಲವಾಗಿದ್ರು, ಅನಾನುಕೂಲವಾದ ಕಾಲವಾಗಿದ್ರು ಸ್ವಾರ್ಥೆನ ಸಾರುವವರಾಗಿರಿ. ಯಾಕೆಂದರೆ ದೇವರು ನಿಮ್ಮನ್ನು ಇಟ್ಟಿರುವುದು ಸ್ವಾರ್ಥೆ ಸಾರುವುದಕ್ಕಾಗಿ. ಅನೇಕರು ಪ್ರತಿ ದಿನ ದಿನವೂ ಕೋಟಿಗಟ್ಟಲೆ ಜನರು, ಲಕ್ಷಗಟ್ಟಲೆ ಜನರು, ಸಾವಿರಾರು ಗಟ್ಟಲೆ ಜನರು, ನೂರಾರು ಗಟ್ಟಲೆ ಜನರು ಸ್ವಾರ್ಥೆಯನ್ನು ಎದುರು ನೋಡುವಂಥ ಒಂದು ಗುಂಪು, ಅನ್ಯ ಜನರ ಗುಂಪು ಲೋಕದಲ್ಲಿ ಉಂಟು. ನೀವು ಕೆಲವಾರ್ಥೆ ಸಾರುವುದಾಗ ಮಾತ್ರ ದೇವರು ಅವರನ್ನು ರಕ್ಷಿಸುವವನಾಗಿರ್ತಾನೆ. ನೀವು ಸ್ವಾರ್ಥ ಸಾರದೆ ಅಂದರೆ ಆದ್ದರಿಂದಲೇ ದೇವರು ಕೇಳುತ್ತೆ, ಸಾರುವವನು ಇಲ್ಲದೆ ಕೇಳುವವನು ಎಲ್ಲಿ ಎಂಬುದಾಗಿ. ಆಮೇಲೆ ನೀವು ಸ್ವಾರ್ಥನ ಸಾರುವವರಾಗಿರಬೇಕು. ಅವಾಗ ಕೇಳುವಂಥವ್ರನ್ನ ಕರ್ತನು ಎಲ್ಲಿದ್ದರೂ ಸರಿ ಜಗತ್ತಿನಾದ್ಯಂತ ಮೌಲ್ಯ ಮೌಲ್ಯದಲ್ಲಿ ಅಲ್ಲಿ ಅಲ್ಲಿಗಳಲ್ಲೂ ಊರು ಊರುಗಳಲ್ಲೂ ದೇವರು ಎಬ್ಬಿಸುವವನಾಗಿರ್ತಾನೆ. ಆಮೇಲೆ ನಮ್ಮ ಸ್ವಾರ್ಥ ಸಾರ್ಥ ಯಾರು ನೋಡಲಿಲ್ಲ ಅಂದಾಗೆ ನೀವು ಮನೆ ಕೆಲವರು ಅನ್ಕೊಂಡ್ಬಿಡ್ತಾರೆ. ಆಮೇಲೆ ಹಾಲೆಲ್ಲೂಯ ಹಂಗೇನಾದರೂ ಅನಿಸ್ಬಿಟ್ರೆ ನೀವು ನೇರವಾಗಿ ನಿಮ್ಮ ಮನೆಯಲ್ಲಿರುವಂಥ ಕಣ್ಣು ಮುಂದೆ ನಿಂತ್ಕೊಂಡು ನಿಮಗೆ ನೀವು ಹೇಳ್ಕೊಳ್ಳಿ, ನೀನೇ ರಕ್ಷಣೆ ಹೊಂದಿದೆ. ಇಲ್ಲ, ಲೋಕದಲ್ಲಿ ಎಂಥವನು ಬೇಕಾದರೂ ರಕ್ಷಣೆ ಹೊಂದ್ತಾನೆ. ಆಮೇಲೆ ಹಾಲೆಲ್ಲೂಯ ಯಾಕೆಂದರೆ ನಾವು ಯಾರನ್ನೋ ಗೊತ್ತು, ನಾವು ಎಂಥ ಪಾಪದಲ್ಲಿ ಇದ್ವಿ ಅನ್ನೋದು ನಮಗೆ ಗೊತ್ತು. ಎಂಥ ಕೆಟ್ಟ ಕಾರ್ಯಗಳಲ್ಲಿ ಕೆಟ್ಟ ಕೆಲಸಗಳಲ್ಲಿ ನಾವು ಬದುಕಿ ನಾನು ಜೀವಿಸಿದವರೆ ಇಂಥವಾದ ನನ್ನನ್ನು ದೇವರು ರಕ್ಷಣೆಯನ್ನು ಕೊಟ್ಟಿದ್ದಾನೆ ಅಂತ ಇರುತ್ತಾರೆ. ಅದಕ್ಕೆ ಕಾರಣ ಯಾರೋ ಒಬ್ಬರು ನಮಗೆ ಸ್ವಾರ್ಥೆಯನ್ನು ಹೇಳಿದ್ದಾರೆ. ಆಮೇಲೆ ಹಾಲಲ್ಲಿ ಆದ್ದರಿಂದ ಈಗ ನಮಗೆ ಜೀವಿಸ್ತೇವಂತ ನಾವು ಅದೇ ಸ್ವಾರ್ಥೆಯನ್ನು ನಮ್ಮತ್ತೊಬ್ಬರಿಗೆ ಹೇಳಿದ್ರೆ ಅವರು ಕೂಡ ದೇವರ ಪರಲೋಕ ರಾಜ್ಯದಲ್ಲಿ ಶಾಶ್ವತವಾಗಿ ಬರುವವರಾಗಿರ್ತಾರೆ. ನೀವು ಇವತ್ತು ಅವರಿಗೆ ಸ್ವಾರ್ಥೆಯನ್ನು ತಲುಪಿಸೋದೆ ಹೋದರೆ ಮುಂದೆ ಒಂದಿನ ದೇವರ ನ್ಯಾಯ ತೀರ್ಪು ಬರ್ತಾ ಇದೆ. ನೀವು ಆ ನ್ಯಾಯ ತೀರ್ಪಿನಲ್ಲಿ ಕರ್ತನ ಮುಂದೆ ನಿಲ್ಲಲೇಬೇಕು. ನೀನು ಎಷ್ಟು ಜನರಿಗೆ ಸ್ವಾರ್ಥೆ ಸಾರುತ್ತೆ? ನಾನೇನೇನು ಲೋಕಕ್ಕೆ ಏನಕ್ಕೆ ನಿನಗೆ ಇಷ್ಟು ವರ್ಷ ನೀನು ಬದುಕೋದಕ್ಕೆ ಕೊಟ್ಟುಬಿಟ್ಟೆ ಎಂಬುದಾಗಿ ದೇವರು ನಿಮ್ಮನ್ನು ಪ್ರಶ್ನಿಸುವಾಗ ಏನು ಉತ್ತರ ಕೊಡ್ತೀರ? ನೀವು ಸ್ವಾರ್ಥೆ ಸಾರಲಿಲ್ಲ ಅಂದಾಗಿ ಹೇಳುವಾಗ ದೇವರು ನಿಮ್ಮನ್ನು ಪ್ರಶ್ನೆ ಮಾಡುವವನಾಗಿರ್ತಾನೆ. ನಿಮ್ಮ ಅಕ್ಕಪಕ್ಕದಲ್ಲಿರುವ ನೀವು ಸ್ವಾರ್ಥೆನ ಸಾರ್ತಿದ್ರೆ ನಿಮ್ಮ ಗತಿ ಅಯ್ಯೋ ಎಂಬುದಾಗಿ ಅರ್ಥ. ಆಮೇಲೆ ಹಾಲಲ್ಲಿ ಆದ್ದರಿಂದ ನಿಮಗೆ ಗೊತ್ತಿರೋ ಎಲ್ಲರಿಗೂ, ಅಕ್ಕಪಕ್ಕದ ಎಲ್ಲ ಜನರಿಗೂ ಗೊತ್ತಿರೋ ಎಲ್ಲರಿಗೂ ಸ್ವಾರ್ಥೆನ ಸಾರಲಿ. ಅವರು ನಂಬಲಿ ನಮ್ಮದೇ ಇರಲಿ, ಅದು ದೇವರಿಗೆ ಬಿಟ್ಟ ವಿಷಯ.
ಸಾರಲೇಬೇಕು. ಇದು ನಿಮಗೆ ಬಿಟ್ಟ ವಿಷಯ ಎಂದು ದೇವರಾತ್ಮನ ಸಭೆಯೊಳಗೆ ಇರುವುದನ್ನು ಕಿವಿಲ್ಲವನ್ನು ಕೇಳಲೆ. ಆಮೇಲೆ ದೇವರಿಗೆ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆ ನಮ್ಮೆಲ್ಲರ ಸಣ್ಣ ಮಾತನಾಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಕಡೆಯದಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನೀತಿ ಸೂರ್ಯನಾಗಿ ಇರುವಂಥ ದೇವರೇ, ಏಳು ಪ್ರಕಾಶಿಸು, ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯವಾಯಿತು ಎಂದು ನಿನ್ನ ಮಕ್ಕಳಾದ ನಮಗೆ ನಿನ್ನ ವಾಕ್ಯವನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಬೆಳಕು ನಂಬಿರುವಂತೆ ಎಲ್ಲರ ಮೇಲೆ ಅದು ಉದಯವಾಗಿ ಇರುತ್ತೆ. ಅದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಮೇಲೂ ನೀನಿದೆ ಸಭೆಗೆ ಶಿರಸ್ಸು ಯೇಸುವೆ. ನೀನೇ ಆಗಿದ್ದಿ ಸಭೆಯಾಗಿ ನಮ್ಮ ಮೇಲೆ ನೀತಿ ಸೂರ್ಯನಾಗಿ ಯಾವಾಗಲೂ ನೀನೇ ನಿಂತಿರುವೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ನಮ್ಮನ್ನ ಇಡೀ ಲೋಕಕ್ಕೆ ನೀನು ಬೆಳಕಾಗಿ ಇಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇದನ್ನು ನೀನು ಆಸಕ್ತನಾಗಿರುವುದಾಗಿ ನಮಗೆ ಅನೇಕ ವಿಷಯಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವು ನಿನ್ನಲ್ಲಿ ನಂಬಿಕೆಯಲ್ಲೂ ಸತ್ಯದಲ್ಲೂ ದೇವರೇ, ನಾವು ತನ್ನಗಾದರೂ ಅಥವಾ ಬೆಚ್ಚಗಾದರೂ ನಿನ್ನಲ್ಲಿ ಆಸಕ್ತನಾಗಿರುವಂತೆ ಆಶೀರ್ವದಿಸುತ್ತಾನೆ. ದೇವರೇ, ನಾವು ಎಂದಿಗೂ ಒಬ್ಬರು ಬೆಚ್ಚಗಾಗಿ ನಡೆಯದೆ ಚೀಲಿಸದೆ ಇರುವಂತೆ ಆಶೀರ್ವದಿಸುವ ಲೋಕದ ಜನರೊಟ್ಟಿಗೆ ನಾವು ವಿಜಯವಾಗಿ ನಡೆಯದ ಹಾಗೆ ನಮಗೆ ಸಹಾಯ ಕೊರತೆಯು ನೀನೇ ಉಂಟು ಮಾಡಿ ನಡೆಸುತ್ತಾನೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಲೋಕಕ್ಕೂ ದೇವ ಮಕ್ಕಳಾದ ನಮಗೂ ವ್ಯತ್ಯಾಸವಾಗಿ ಇರುವಂತೆ ನೀನು ಆಶೀರ್ವದಿಸಿ ನಡೆಸಿ ಎಂಬ ನಾವು ನಿನ್ನ ಬಳಿಯಲ್ಲಿ ಕೇಳಿಕೊಳ್ಳುವವರಾಗಿದ್ದೇವೆ. ದೇವರೇ, ನಮ್ಮನ್ನು ಲೋಕದಲ್ಲಿ ಇಟ್ಟಿರುವುದು ನಿನ್ನ ಸ್ವಾರ್ಥನ ಸಾರುವುದಕ್ಕಾಗಿ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ಇದು ಸದ್ಯದಲ್ಲಿ ಅನೇಕ ಸಾರುತ್ತಿರುವವರೆಲ್ಲರನ್ನ ಮನೆ ಸುತ್ತಾನೆ. ಇದನ್ನು ನೀನು ವಾಕ್ಯವನ್ನು ಕೇಳುವಂಥ ನಾವೆಲ್ಲರೂ ಇದನ್ನು ನಿನ್ನ ಸ್ವಾರ್ಥನ ಸಾರುವಂತೆ ಎಲ್ಲರನ್ನ ಆಶೀರ್ವದಿಸಿ ನಡೆಸುತ್ತಾನೆ. ಕರ್ತನೆ, ಸಾರದೇ ಇದ್ರೆ ನಮಗೆ ಅಯ್ಯೋ ಎಂಬುದಾಗುತ್ತೆ. ನಿನ್ನ ವಾಕ್ಯ ಇರುವಾಗ ದೇವರೇ, ನಾವು ಸಾರಲೇಬೇಕು ಎಂಬ ನಿರ್ಬಂಧದಲ್ಲಿ ಇರುವುದರಿಂದ ನಾವು ಸಾಯುವ ತನಕ ಸುವಾರ್ತೆನ ಸಾರುವಂತ ದೇವ ಮಗನು ಮಗಳು ನಾನಾಗಿರುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸುತ್ತಾನೆ. ನಿನ್ನ ಕೃಪೆಯು ನಮ್ಮ ಮೇಲೆ ಇರಲಿ ಎಂದ ಪ್ರಾರ್ಥಿಸ್ತಾ ಇದ್ದೇವೆ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮಿಂದ ಅನೇಕರು ರಕ್ಷಣೆಯನ್ನು ಹೊಂದುವಂತೆ ನಿನ್ನ ಪರಲೋಕ ರಾಜ್ಯವನ್ನು ಸೇರುವಂತೆ ಆಶೀರ್ವದಿಸಿ ನಡೆಸುವ ಸಮಯ ಬಹಳ ಇಲ್ಲ ಕರ್ತನೆ. ನಿನ್ನ ಬರವಣದವರೆಗೂ ಮಾತ್ರವೇ ನಮಗೆ ಸುವಾರ್ತೆಯನ್ನು ಸಾರುವಂಥ ಕೃಪೆಯು ಕೊಡಲ್ಪಟ್ಟಿರುವಾಗ ನಿನ್ನ ಬರವಣದವರೆಗಾಗಿ ನಮಗೆಲ್ಲಷ್ಟು ಎಲ್ಲ ಜನರಿಗೆ ಸುವಾರ್ತೆ ಸಾರ್ವತಿಗೆ ಸಹಾಯವಾಗುತ್ತೆ. ಅಷ್ಟು ಜನರನ್ನು ಸಾರಿ ಮುಗಿಸುವಂತೆ ನಮ್ಮನ್ನು ಆಶೀರ್ವದಿಸಿ ನಡೆಸಿದೆ ಪ್ರಾರ್ಥನೆ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇದನ್ನು ಅದ್ಭುತವಾದ ನಿನ್ನ ವಾಕ್ಯದ ಮುಖಾಂತರವಾಗಿದೆ ಪ್ರಾರ್ಥನೆ. ನೀನು ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ವಿಶೇಷವಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇನ್ನೊಂದು ಇನ್ನೂ ಹೆಚ್ಚಾಗಿ ನಿನ್ನ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡು ತಿಳಿಯಲಾದ ಮಹತ್ತಾದ ಕೂಡ ಕ್ರಿಯಾಪಡಿಸಿ ನಡೆಸುವ ಎಲ್ಲ ಮಹಿಮೆ ನಿಮಗೆ ಸಲ್ಲಲಿ. ಯೇಸುನಲ್ಲಿ ಪ್ರಾರ್ಥಿಸಿ ಬಿಡುವುದೇ ತಂದೆಯಾದ ದೇವರೇ, ಆಮೇನು. ತಂದೆಯಾದ ದೇವರ ಕುರಿತು ಕರ್ತನಾದ ಸುಖ ರೈತರಾತ್ಮನಾಮೇನೆ ಇದೆ ನಿಮಗೆ ಸಾಕಲು ನನ್ನ ಸಂಗಡವೂ ಇರಲಿ. ಆಮೇನು.